श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः प्रणम्य चरणाम्बोजयुगलम् चरणाम्बोजयुगलम् कमलापतेः प्रमाणपद्धतिं कुर्मो बालानां बोधसिद्धये गुतैतलयदो कमलापतेः चरणाम्बोजयुगलम् कमलापति आर्दकंथ ಯಾವ ಪರಮಾತ್ಮ ಇದ್ದಾನೆ ಅವನ ಚರಣ ಅಂಬೋಜಗಳು ಚರಣೇ ಅಂಬೋಜೈವ ಅಂತ ಹೇಳಬೇಕು. ಕಮಲಗಳಲ್ಲಿ ಹೇಗೆ ಅಂದರೆ ಕಮಲದಂತೆ ಪರಮಾತ್ಮನ ಪಾದಗಳು, ಅದಕ್ಕೆ ಚರಣಾಂಬೋಜೈವ ಅಂತ. ಚರಣೇ ಎರಡು ಕಾಲುಗಳು ಅಂಬೋಜೈವ ಕಮಲದಂತೆ ಇರುವವರು, ಇದು ಚರಣೇ ಅಂಬೋಜೈವ ಅಂತ ಹೇಳಿದರೆ ಉಪಮಾನ ಉತ್ತರ ಪದ ಯಾವುದೋ ಬಹುರೀಹಿ ಅಂತ ಹೆಸರು. ಇದಕ್ಕೆ ಉಪಮಾನ ಆಮೇಲೆ ಬರುತ್ತೆ ನೋಡ. ಮೊದಲು ಉಪಮಾನ ಬಂತು ಅಂತ ಹೇಳಿದರೆ ಯಾವುದು ಚಂದ್ರೈವ ಮುಖಂ, ಉಪಮಾನ ಮೊದಲು ಬಂತು. ಉಪಮಾನ ಪೂರ್ವ ಪದ ತತ್ಪುರುಷ ಮಾಸ ಆಗತ್ತಲ್ಲ. ಉಪಮಾನ ಆಮೇಲೆ ಬಂತು ಅಂದರೆ ಚರಣೆ ಅಂಬೋಜೆ ಇವ, ಅಂಬೋಜೆ ಎಂಬುದು ದೃಷ್ಟಾಂತ ಅಲ್ವಾ ಅದು, ಅದು ಆಮೇಲೆ ಬಂತು. ಅದಕ್ಕೇನು ಹೇಳಬೇಕು ನಾವು, ಉಪಮಾನ ಉತ್ತರ ಪದ ಕರ್ಮಧಾರಿ ಸಮಾಸ ಅಂತ, ತತ್ಪುರುಷ ಮಾಸ ಕರ್ಮಧಾರಿ ಮಾಸ ಅಂತ ಹೇಳ್ತಾರೆ ಅದನ್ನು. ಹಾಗೆ ಇಲ್ಲಿ ಯಾರ್ದದು ಅಂದರೆ ಕಮಲಾಪದೇಹೇ ಚರಣಾಂಬೋಜಯುಗಲಂ ಪ್ರಣಮ್ಯ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಯಾಕೆ ಹೇಳಬೇಕಿದ್ದನ್ನು ಅಂದರೆ ನಮ್ಯತ್ವಕ್ಕೆ ಉಪಪಾದಕವಾದದ್ದು ಇಷ್ಟತ್ವ, ಅಧಿಕೃತತ್ವ, ವಿಶಿಷ್ಟತ್ವ. ಇಲ್ಲಿ ವಿಶಿಷ್ಟತ್ವ ಹೇಳ್ತಾ ಇದ್ದಾರೆ. ಒಂದು ಗ್ರಂಥದಲ್ಲಿ ನಾವು ಒಬ್ಬ ವ್ಯಕ್ತಿ ನಮಸ್ಕಾರ ಮಾಡಬೇಕಾಗಿದ್ದರೆ ಅವನು ವಿಶಿಷ್ಟ ವ್ಯಕ್ತಿಯಾಗಿರಬೇಕು. ನಾವೆಲ್ಲರೂ ನಮಸ್ಕಾರ ಮಾಡ್ತೀವ, ನಾವು ದಾರಿ ಸಿಗ್ದವ್ರಿಗೆಲ್ಲ ಮಾಡಲ್ವಲ್ಲ. ಆದರೆ ಯಾರು ವಿಶಿಷ್ಟರೋ ಅವರು, ವಿಶಿಷ್ಟರು ಅಂದರೆ ಏನು, ಯಾವುದೆಲ್ಲ ಜ್ಞಾನದಲ್ಲಾಗಿ ವಿಷಯ ವೈಶಿಷ್ಟ್ಯ ಇರ್ಬೋದು, ಜ್ಞಾನದಲ್ಲಿ ವೈಶಿಷ್ಟ್ಯ ಇರ್ಬೋದು, ಒಳ್ಳೆ ಪಂಡಿತರಾಗಿರ್ಬೋದು, ನಮಸ್ಕಾರ ಮಾಡ್ತೇವೆ. ಅಥವಾ ಇನ್ಯಾವ ದಾನದಲ್ಲಿ ವಿಶಿಷ್ಟ ಆಗಿರ್ಬೋದು, ಅಥವಾ ಇನ್ಯಾವುದಾದರೂ ಲೋಕಕ್ಕೆ ಸಹಾಯ ಮಾಡುವುದರಲ್ಲಾಗಿರ್ಬೋದು, ಒಳ್ಳೆ ಒಂದು ರಾಜ್ಯ ಆಡಳಿತವನ್ನು ಮಾಡತಕ್ಕಂಥವ್ರು, ಹೀಗಾದರೂ ನಮಸ್ಕಾರ ಮಾಡ್ತೀವಿ ಅಷ್ಟೇ ನಾವು. ಹಾಗೆ ಪರಮಾತ್ಮ ನೀವು ನಮಸ್ಕಾರ ಮಾಡಬೇಕಾಗಿದೆ ಕಮಲಾಪತಿಗೆ. ವಿಶೇಷ ವೈಶಿಷ್ಟ್ಯ ಏನು ಅಲ್ವಾ, ಅದಕ್ಕೇನು ಹೇಳಬೇಕು, ಅವನು ಕಮಲಾಪತಿ, ಅದೇ ವೈಶಿಷ್ಟ್ಯ. ಆದರೆ ಕಮಲಾಪತಿತ್ವ ವಿಷ್ಣೋ ಲಕ್ಷಣ, ಕಮಲಾಪತಿತ್ವ ವಿಷ್ಣೋ ಲಕ್ಷಣ, ಕಮಲಾಪತಿತ್ವನೇ ಆ ವಿಷ್ಣುವಿಗೆ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಹಾಗಾದರೆ ವೈಶಿಷ್ಟ್ಯ ಬಂತೀಗ. ನಮ್ಯತ್ವಕ್ಕೆ ಉಪಪಾದಕವಾದ ಇಷ್ಟತ್ವ ಮತ್ತು ವಿಶಿಷ್ಟತ್ವ ಏನಿದೆ ಅದನ್ನು ಹೇಳತಕ್ಕಂಥದ್ದು ಯಾವುದು, ಕಮಲಾಪತೇ ಚರಣಾಂಬೋಜ ಯುಗಲಂ ಪ್ರಣಮ್ಯ ಅಂತ ಹೇಳ್ತಾರೆ. ಕಮಲಾಪತಿ ಅಂತ ಹೇಳಿದ್ದಂತ ಕಮಲ ಅಂದರೆ ಯಾರು, ಯಾವ ಕಮಲ ಇದ್ದಾಳ ಲಕ್ಷ್ಮೀದೇವಿ, ಅವಳು ಬ್ರಹ್ಮಾದಿ ದೇವತೆಗಳಿಗೆ ಪದದಾತ್ರಿ ಅಂದರೆ ಸ್ಥಾನಮಾನ ಕೊಡೋಳು, ಅಲ್ಲದೆ ಲಕ್ಷ್ಮೀ ಅಂತ ಹೇಳಿದ ಮೇಲೆ ಸಕಲ ಸಂಪತ್ತಿಗೆ ದೇವತೆ, ವಾಂಗ್ ಮನಸ್ಸಿಗೆ ದೇವತೆ. ಅವಳ ಪತಿಯನ್ನ ಮೇಲೆ ಕೇಳಬೇಕಾ ನಾವು, ಹಾಗೆ ಇಷ್ಟನೂ ಆದ ಅವನು, ಆಮೇಲೆ ವಿಶಿಷ್ಟನೂ ಆದ. ಏನು ವೈಶಿಷ್ಟ್ಯ, ಲಕ್ಷ್ಮೀಪತಿತ್ವ ವೈಶಿಷ್ಟ್ಯ ಅಷ್ಟೇ ಅಲ್ವಾ. ಏನು ಲಕ್ಷಣ ಹೇಳ್ತೀವಿ, ಅಸಾಧಾರಣ ಧರ್ಮ ಹೇಳ್ತೀವೋ ಅದೇ ವೈಶಿಷ್ಟತ್ವ. ಅದಾದ ಮೇಲೆ ಪ್ರಣಮ್ಯ ಅಂತ ಹೇಳಿದ್ರು. ನಾನು ನಿನ್ನೆ ಹೇಳಿದ್ನಲ್ಲ ಹಾಗೆ, ಕೇವಲ ನಮಸ್ಕಾರ ಮಾಡಿದ ಮಾತ್ರಕ್ಕೆ ಪರಿಸಮಾಪ್ತಿಯಾದಿಗಳಾಗುವುದಿಲ್ಲ. ಹಾಗೆ ವ್ಯಾಪ್ತಿ ಹಾಗೆ, ಎತ್ರ ಎತ್ರ ನಮ್ಯತ್ವಂ, ಎಲ್ಲೆಲ್ಲಿ ನಮ್ಯತ್ವ ಇದೆಯೋ ಅಲ್ಲಲ್ಲಿ ಪರಿಸಮಾಪ್ತಿ ಅಂತಿಲ್ಲ. ಯಾಕೆ ಕಾದಂಬರಿ ಗ್ರಂಥದಲ್ಲಿ ನಮ್ಯತ್ವ ಇದೆ, ನಮಸ್ಕಾರ ಮಾಡಿದ್ದಾನೆ, ಗ್ರಂಥ ಪೂರ್ತಿ ಆಗಲಿಲ್ಲ. ಅದಕ್ಕೆ ಹೇಳಬೇಕು ಪ್ರಾ ಕೊಟ್ಟರು ಇಲ್ಲಿ ಅಂದರೆ ಏನು, ಭಕ್ತಿ ಆಧಾರಪೂರ್ವಕವಾದ ಅಂದರೆ ವಿಶಿಷ್ಟವಾದ ಪ್ರಣಾಮ ಎಲ್ಲಿದೆಯೋ ಅಲ್ಲಿ ಪರಿಸಮಾಪ್ತಿ ಆಗುತ್ತೆ. ಅದಕ್ಕೋಸ್ಕರ ಭಕ್ತಿ ಆಧಾರದಿಂದ ಕೂಡಿರತಕ್ಕಂಥದ್ದು ಏನಿದೆ ಅದೇ ವೈಶಿಷ್ಟ್ಯ ಅಲ್ವಾ. ಭಕ್ತಿ ಆಧಾರ ಪೂರ್ವಕವನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಪ್ರಾ ಉಪಸರ್ಗ ಹಾಕಿದ್ದಾರೆ. ನಮಸ್ಕಾರ ಮಾಡಿ ಏನು ಮಾಡ್ತೀರಿ ನೀವು ಅಂದರೆ ಪ್ರಮಾಣ ಪದ್ಧತಿಯನ್ನು ಮಾಡ್ತೇವೆ, ಪ್ರಮಾಣ ಪದ್ಧತಿಂ ಕುರ್ಮಃ. ಪದ್ಧತಿ ಅಂತ ಯಾಕೆ ಹೇಳಿದ್ರು, ಮಾರ್ಗ ಎಂಬತಕ್ಕಂಥದ್ದು ಸರಿಯಾಗಿತ್ತು ಅಂದರೆ ನಮಗೆ ಗ್ರಾಮಾದಿಗಳಿಗೆ ಹೋಗಲಿಕ್ಕೆ ಸುಲಭ, ಗ್ರಾಮ ನಮ್ಗೆ ಸಿಕ್ಬಿಡುತ್ತೆ. ಪದ್ಧತಿ ಅಂದರೆ ಮಾರ್ಗ, ಮಾರ್ಗ ಸರಿ ಗೊತ್ತಿದ್ದವ್ರಿಗೆ ಊರು ಸಿಕ್ಬಿಡುತ್ತೆ ಬೇಗ. ಮಾರ್ಗ ಗೊತ್ತಿಲ್ಲ ಅಂದರೆ ಎಲ್ಲೆಲ್ಲ ಅಲ್ಲಲ್ಲೇ ಸುತ್ತ ಹಾಕ್ತಾ ಇರ್ತಾರೆ ಅಲ್ವಾ. ಹಾಗೆ ಪ್ರಮಾಣಗಳ ಸ್ವರೂಪ ನಾವು ತಿಳ್ಕೊಂಡ್ರೇ ಆಗೇನಾಗುತ್ತೆ, ತಿಳ್ಕೋಬೇಕಾಗಿದ್ದರೆ ಮಾರ್ಗ ಚೆನ್ನಾಗಿರಬೇಕು. ಅದೇ ಈ ಪ್ರಮಾಣಗಳ ಮಾರ್ಗ, ಇದು ಪ್ರಮಾಣ ಪದ್ಧತಿ. ಈ ಪದ್ಧತಿಯ ಮೂಲಕ, ಈ ಮಾರ್ಗದ ಮೂಲಕ ಹೋದರೆ ಪ್ರಮಾಣಗಳ ಸ್ವರೂಪ ಸಿದ್ಧ ಆಗಿ ಪರಮಾತ್ಮ ನಮಗೆ ಸಿಗ್ತಾನೆ
ಅಂತ ಅದಕ್ಕೋಸ್ಕರ ಅದನ್ನು ಹೇಳಿದ್ದಾರೆ. ಅದಕ್ಕೆ ಪದ್ಧತಿ ಅಂತ ಹೆಸರಿಟ್ರು. ಪದ್ಧತಿ ಅಂದರೆ ಮಾರ್ಗ ಅಂತ ಅರ್ಥ ಅಲ್ವಾ? ಹೌದು, ಈ ಗ್ರಂಥ ಕವನೇ ಪರಮಾತ್ಮ ತಾನೆ ಅದೇ ಅಧಿಕಾರಿ, ಅಧಿಕಾರಿ ಅಲ್ಲ ಅಧಿಕೃತ ದೇವತೆ ಅವನೇ ತಾನೆ. ಪ್ರಮಾಣ ಸ್ವರೂಪಗಳನ್ನು ಹೇಳ್ತಕ್ಕಂಥದ್ದು ಇದು ಮುಖ್ಯವಾಗಿ. ಪ್ರಮಾಣ ಸ್ವರೂಪ ತಿಳ್ಕೊಂಡು ಏನು ಮಾಡಬೇಕು ನಾವು? ಪರಮಾತ್ಮನ ಹಿಡಿಬೇಕಷ್ಟೆ. ಯಾರು ಪ್ರಮಾಣಗಳ ಸ್ವರೂಪ ಸರಿ ತಿಳ್ಕೊಂಡಿದ್ದಾರೆ ಅವರು ಪರಮಾತ್ಮ ಅವನ ದೃಶ್ಯ ಅವನ ಮೇಲೆ ಬೀಳ್ತಾನೆ. ಕಡೆಗೆ ಏನಾಯಿತು, ಕಡೆಗೆ ಪ್ರಮಾಣ ಸ್ವರೂಪ ತಿಳ್ಕೊಂಡು ಏನು ಮಾಡ್ತೀವಿ? ಪರಮಾತ್ಮನ ತಿಳ್ಕೊಳ್ಳೋದೆ ಅಷ್ಟೇ. ಹರ ಕಡೆಗೆ ಅಲ್ಲಿಗೆ ಹೋಯಿತು, ಅವನ ಅಧಿಕೃತ ಈ ದೇವತೆ, ಪರಮಾತ್ಮ ಅಧಿಕೃತ ದೇವತೆ ಅಂತ ಹೇಳಿದಾಗಾಯಿತು. ಬಾಲಾನಂ ಬೋಧಸಿದ್ಧಯೇ, ಬಾಲಾನಂ ಬೋಧಸಿದ್ಧಿ. ಬಾಲಕರು ಅಂದರೆ ಸಾಮಾನ್ಯ ಜ್ಞಾನ ಇರಬೇಕು, ಸಂಸ್ಕೃತದ ಸಾಮಾನ್ಯ ಜ್ಞಾನ ಇರಬೇಕು ಅಲ್ವಾ? ಆಮೇಲೆ ವಿಶಿಷ್ಟವಾದ ಜ್ಞಾನಕ್ಕೋಸ್ಕರವಾಗಿ ಅವರು ಅಪೇಕ್ಷೆ ಪಡಬೇಕು ಅಂಥವರಿಗೆ ಅಂತಹ ಬಾಲಕರು. ಹಾಗರೆ ಬಾಲಕರು ಅಧಿಕಾರಿಗಳು. ಯಾರು ಬಾಲಕರು ಅಂದರೆ ಸಾಮಾನ್ಯ ಜ್ಞಾನ ಇದೆ, ವಿಶೇಷ ಜ್ಞಾನ ಇಲ್ಲದೇ ಇದ್ದವರು. ಪ್ರಮಾಣಗಳ ಸ್ವರೂಪ ಜ್ಞಾನ ವಿಶೇಷವಾಗಿ ಗೊತ್ತಿಲ್ಲ ಅವರಿಗೆ. ಪ್ರಮಾಣಗಳಂತೂ ಗೊತ್ತು ಅವರಿಗೆ, ಪ್ರಮಾಣಗಳ ಸ್ವರೂಪ ಏನು ಗೊತ್ತಿಲ್ಲ ಅಲ್ವಾ? ಅಂಥವರಿಗೆ ಬೋಧ ಸಿದ್ಧಿ ಆಗಲಿಕ್ಕೋಸ್ಕರವಾಗಿ, ಪ್ರಮಾಣಗಳ ಬೋಧ ಸಿದ್ಧಿ ಆಗಲಿಕ್ಕೋಸ್ಕರವಾಗಿ ನಾನು ಈ ಪ್ರಮಾಣ ಪದ್ಧತಿ ಮಾಡ್ತಾ ಇದ್ದೇನೆ. ಹಾಗೆ ವಿಷಯ ಸಂಬಂಧ ಪ್ರಯೋಜನ ಎಲ್ಲ ಬಂತು. ಈಗ ವಿಷಯ ಯಾವುದು ಅಂದರೆ ಪ್ರಮಾಣಗಳ ಸ್ವರೂಪ ಇದೆಲ್ಲ ಅದೇ ವಿಷಯ, ಅಥವಾ ಪರಂಪರೆಯ ಪರಮಾತ್ಮ ವಿಷಯ. ಆಮೇಲೆ ಪ್ರಮಾಣ ಸ್ವರೂಪ ಬ್ರಹ್ಮಸೂತ್ರಗಳಿಗೆ ಪೂರ್ವಭಾವಿ ಅಂದರೆ ಪರಂಪರತೆಯ ಈ ಗ್ರಂಥನೂ ಅದು ಆಗುತ್ತೆ. ಅಂದರೆ ಬ್ರಹ್ಮ ಜಿಜ್ಞಾಸ ನಾವು ಮಾಡಬೇಕು ಅಂತಿದ್ದರೆ ಬ್ರಹ್ಮ ಜಿಜ್ಞಾಸ ಮೊದಲು ಪ್ರಮಾಣದ ಸ್ವರೂಪ ಜ್ಞಾನ ಬೇಕು ಅಲ್ವಾ? ಆದ್ದರಿಂದ ಮೊದಲು ಪ್ರಮಾಣದ ಸ್ವರೂಪ ಜ್ಞಾನ ಬರುತ್ತೆ. ಇದರಿಂದ ನಮಗೆ ಆಗುತ್ತೆ ಬ್ರಹ್ಮ ಜಿಜ್ಞಾಸ ಮೇಲೆ ಅನುಕೂಲ ಆಗುತ್ತೆ, ಬ್ರಹ್ಮ ನಮ್ಗೆ ಸಿಗ್ತಾನೆ ಆಗ ಅಲ್ವಾ? ಅದು ಅದಕ್ಕೆ ಬಾಲಕರು ಏನಿದ್ದಾರೆ ಅವರೇನೆ ಅಧಿಕಾರಿಗಳು, ಬಾಲಕರೇ ಅಧಿಕಾರಿಗಳು. ಮುಖ್ಯವಾದದ್ದೇನು? ಪ್ರಮಾಣ ಸ್ವರೂಪ ಜ್ಞಾನ, ಅದು ಪ್ರಯೋಜನ. ಇನ್ನಾಮೇಲೆ ವಿಷಯ ಹೇಳಾಯಿತು, ಪ್ರಮಾಣ ಸ್ವರೂಪ ವಿಷಯ. ಸಂಬಂಧ ಯಾವುದು? ಯಾರು ವಿಷಯಕ್ಕೆ ಮತ್ತು ನಮಗೆ, ನಾವೊಂದು ಅಧಿಕಾರಿಗಳು ಅಂದರೆ ಬಾಲಕರಿಗೆ ಮತ್ತು ವಿಷಯ ಇದೆಯಲ್ಲ ಪ್ರಮಾಣದ ವಿಷಯ, ಅದಕ್ಕೇನು ಸಂಬಂಧ ಅಂದರೆ ಜ್ಞಾತೃ ಜ್ಞೇಯ ಭಾವ ಸಂಬಂಧ. ಯಾಕೆಂದರೆ ಜ್ಞಾತೃ ಬಾಲಕರು, ಜ್ಞೇಯ ವಸ್ತು ಅದು. ನಮಗೆ ಇದಕ್ಕೇನು ಇದು ಯಾವುದು ಪ್ರಯೋಜನಕ್ಕೆ ಮತ್ತು ಅಧಿಕಾರಿಗೆ ಏನು ಸಂಬಂಧ ಅಂತ ಹೇಳಿದ್ರೆ, ಪ್ರಯೋಜನ ಎಂಬತಕ್ಕಂಥದ್ದು ಏನಿದೆ ಅದು ಗಮ್ಯ ಉದ್ದೇಶ ಅದು ಅಲ್ವಾ? ಅಂದರೆ ಗಮ್ಯ ಗಮಕ ಭಾವ ಸಂಬಂಧ ಪ್ರಯೋಜನ. ಅಥವಾ ಇನ್ಯಾವುದು ಜ್ಞಾತೃಜ್ಞೇಯ ಪ್ರಾಪ್ಯ ಪ್ರಾಪಕ ಭಾವ ಅದು ಹೇಳ್ಬೋದು. ಪ್ರಾಪ್ಯವಾದದ್ದು ಮೋಕ್ಷ ನಮಗೆ, ತನ್ನ ಮೂಲಕ ಇದು ಜ್ಞಾನ ಕೊಡುವುದರಿಂದ ಪ್ರಾಪ್ಯ ಪ್ರಾಪಕ ಭಾವ ಹೇಳ್ಬೋದು. ಹೀಗೆ ಪದಾರ್ಥ ಸಂಬಂಧ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ಏನು ಪ್ರಶ್ನೆ ಇರಲಿ ಅಂತ ಹೇಳಿದ್ರೆ, ಬೋಧ ಸಿದ್ಧಿ ಅಂತ ಹೇಳಿದ್ದೀರಲ್ಲ, ಬೋಧ ಸಿದ್ಧಿ ಅಂತ ಹೇಳಿದ ಮಾತ್ರಕ್ಕೆ ಅದು ಜ್ಞಾನ ಬರುತ್ತೆ ಅಂತಾಯಿತು. ನಮಗೆ ಪ್ರಯೋಜನ ಇರಲೇಬೇಕು ಅಂತಿಲ್ಲ, ಜ್ಞಾನ ಬರುವಾಗ ಬೇಕಾ? ಜ್ಞಾನ ಬರುವ ಪ್ರಯೋಜನವೇ ಇರಬೇಕು ಅಂತೇನಿಲ್ಲ. ಎಲ್ಲ ಕೆಲಸಕ್ಕೂ ಪ್ರಯೋಜನ ಅಪೇಕ್ಷೆ ಪಡೋದಿಲ್ಲ. ದಾರಿಯಲ್ಲಿ ಹೋಗ್ತಾ ಇರುವ ನಮಗೆ ಹುಲ್ಲುಗಳೆಲ್ಲ ನಮ್ಗೆ ಸ್ಪರ್ಶ ಆಗ್ತಾ ಇರುತ್ತೆ, ನಮಗೆ ಕಾಲಿಗೆ ಹುಲ್ಲು ಮುಟ್ತಾ ಇದೆ ಅಂತ ಜ್ಞಾನ ಬರ್ತಾ, ಅದಕ್ಕೆ ಪ್ರಯೋಜನ ಇದೆ ಅದಕ್ಕೆ ಇಲ್ಲ. ಮತ್ತು ಪ್ರಯೋಜನ ಯಾವುದಾಗತ್ತೆ? ಅನಿಷ್ಟ ನಿವೃತ್ತಿ ಆಗಬೇಕು ನಮ್ಮದು, ಇಷ್ಟ ಪ್ರಾಪ್ತಿ ಆಗಬೇಕು. ಮತ್ತು ಅನಿಷ್ಟ ಮತ್ತು ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಅಲ್ಲದೇ ಇರತಕ್ಕಂಥ ಈ ಕೇವಲ ಬೋಧ ಸಿದ್ಧಿ ಎಂಬುದಕ್ಕಂಥ ಅದು ಪ್ರಯೋಜನ ಆಗೋದು ಹೇಗೆ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಕಮಲಾಪತೇಹೇ ಚರಣಾಂ ಕಮಲಾಪತೇಹೇ ಪ್ರಣಮ್ಯ ಅಂತ ಅಲ್ಲಿಗೆ ಅಲ್ವಾ? ಕಮಲಾಪತೇಹೇ ಪ್ರಣಮ್ಯ ಅಂದರೆ ಹೇಳಿದಾಗತ್ತೆ. ಈಗಾದರೆ ಕಮಲಾಪತೇಹೇ ಪಾದಯುಗುಲಂ ಪ್ರಣಮ್ಯ ಅಂತ ಅಲ್ಲಿಗೆ ಅನ್ವಯ ಮಾಡಿದ್ದರಿಂದ ಈಗ ನಾವೇನಾಯಿತು ಅಂದರೆ, ಪರಮಾತ್ಮನಿಗೆ ನಾವು ನಮಸ್ಕಾರಾದಿಗಳು ಮಾಡಿದ್ವಿ ಅಂತ ಹೇಳಿದ್ರೆ ಅವನು ಇಷ್ಟ ಪ್ರಾಪ್ತಿ ಉಂಟು ಮಾಡ್ತಾನೋ, ಅನಿಷ್ಟ ನಿವೃತ್ತಿ ಮಾಡ್ತಾ ಅಂದರೆ ಪ್ರಯೋಜನ ಆಗತ್ತೆ ಅಂತ ಅನ್ವಯ ಹಿಂಗೆ ಇಟ್ಕೋಬೇಕು. ಕಮಲಾಪತೇಹೇ ಪಾದಯುಗುಲಂ ಪ್ರಣಮ್ಯ,
ಹಂಗೆ ತೆಗೆದುಕೊಂಡಾಗ ಫಲ ಅನಿಷ್ಟ ನಿವೃತ್ತಿ ರೂಪ ಆಗಂಥ ಇಷ್ಟಪ್ರಾಪ್ತಿ ರೂಪವಾದ ಪ್ರಯೋಜನ ಕೂಡ ಹೇಳಿದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಮಾಣ ಎಂಬತಕ್ಕಂಥ ಶಬ್ದ ಹೇಗಾಯಿತು ಅಂತ ತಿಳ್ಕೊಬೇಕಲ್ಲ. ಪ್ರಮಾಣ ಪ್ರ ಎಂಬತಕ್ಕಂಥದ್ದು ಉಪಸರ್ಗ, ಯಾವತ್ತು ಕೂಡ ಉಪಸರ್ಗಗಳು 22 ಇದೆ. ಪ್ರ ಪರ ಸಂ ಅನು ಅವ ನಿಸ್ ನಿರ್ ದುಸ್ ದುರ್ ವಿ ಆಂಗ್ ನೀ ಅಧಿ ಅಭಿ ಪ್ರತಿ ಪರಿ ಉಪ 22 ಉಪಸರ್ಗಗಳಿದೆ ಅಂದರೆ ಪ್ರಿಪೋಸಿಷನ್ ಅಲ್ವಾ. ಆ ಉಪಸರ್ಗಗಳು ಸೇರಿದಾಗ ಏನಾಗುತ್ತೆ ಅಂದರೆ ಅರ್ಥಗಳು ವಿಭಿನ್ನ ವಿಭಿನ್ನ ಆಗ್ತಾ ಇರುತ್ತೆ, ಬೇರೆ ಬೇರೆ ಅರ್ಥ ಬರುತ್ತೆ. ಒಂದೇ ಧಾತುವಿಗೆ ಬೇರೆ ಬೇರೆ ಉಪಸರ್ಗ ಹಾಕಿದರೆ ಬೇರೆ ಬೇರೆ ಅರ್ಥ ಬರುತ್ತೆ, ಅದೇ ಸಂಸ್ಕೃತ ವೈಶಿಷ್ಟ್ಯ. ಈಗ ಹೃಣ್ಯ ಧಾತು ಇದೆ, ಹೃ ಅಂದರೆ ಹರತಿ ಧಾತು, ಅದು ಹರತಿಯಿಂದ ಅಪಹಾರ ಮಾಡ್ತಾನಂತ ಇಷ್ಟೇ ಅರ್ಥ, ಅಪಹರತಿ ಅಂದರೆ ಅಪಹಾರ ಮಾಡ್ತಾನಂತ ಅಷ್ಟೇ ಅರ್ಥ. ಆದರೆ ಅದೇ ಹರತಿ ಧಾತುವಿಗೆ ಆ ಸೇರಿಸ್ಬಿಟ್ರೆ ಆಂಗ್ ಅದು ಆಹಾರ ಊಟ ಮಾಡೋದು ಅಂತ ಅರ್ಥ ಬರುತ್ತೆ. ಪ್ರ ಉಪಸರ್ಗ ಸೇರಿಬಿಟ್ರೆ ಪ್ರಹಾರ ಹೊಡೆಯೋದು ಅಂತಾಯ್ತು. ಸಂ ಹಾಕ್ಬಿಟ್ರೆ ಸಂಹಾರ ಕೊಲ್ಲೋದು ಅಂತ ಅರ್ಥ ಬಂತು. ಅವೆಲ್ಲ ಬೇರೆ ಬೇರೆ ಅಲ್ವಾ. ಆಮೇಲೆ ಪರಿ ಉಪಸರ್ಗ ಸೇರಿಬಿಟ್ರೆ ಪ್ರಶ್ನೆಗಳಿಗೆ ಬಂದಾಗ ಅದಕ್ಕೆ ಉತ್ತರ ಕೊಟ್ಟು ಪ್ರಶ್ನೆಗಳಿಗೆ ಪರಿಹಾರ ಮಾಡ್ತಾರೆ ನೋಡಿ, ಪರಿಹಾರ ಅಂತ ಹೇಳೋದು. ಪ್ರಹಾರಾಹಾರ ಸಂಹಾರ ವಿಹಾರ ಪರಿಹಾರವತ್ ವಿ ಉಪಸರ್ಗ ಅಂದರೆ ವಿಹಾರ, ವಿಹಾರ ಮಾಡೋದು. ಒಂದೇ ಧಾತು ಕ್ರಿಯಾಪದಕ್ಕೆ ಬೇರೆ 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 ಹೇಳ್ತಾ ಇದ್ರೆ ಇದಾಗ. ಈ ಉದಾಹರಣೆಗೆ ಗಚ್ಚತಿ ತೆಗೆದುಕೊಳ್ಳೋಣ. ಗಚ್ಚತಿ, ಗಚ್ಚತಿ ಅಂದರೆ ಏನದು? ಹೋಗುತ್ತಾನೆ. ಅದಕ್ಕೆ ಆ ಉಪಸರ್ಗ ಸೇರಿದ್ರೆ ಆ ಗಚ್ಚತಿ ಬರುತ್ತಾನೆ, ಪೂರ್ತಿ ವಿರುದ್ಧ ಆಗೋಯ್ತು. ಈಗ ಏನು ಆದಷ್ಟು ಸಂಸ್ಕೃತ ಮಾತಾಡೋದು ಅಭ್ಯಾಸ ಮಾಡ್ಕೋಬೇಕು. ಒಂದೊಂದು ಸಣ್ಣ ಸಣ್ಣ ವಾಕ್ಯಗಳು ಮಾಡ್ಕೊತಾ ಇದ್ದರೆ ಅದು ಕ್ರಮೇಣ ಬಂದುಬಿಡುತ್ತೆ. ತಪ್ಪಿದ್ದರೆ ನಾನು ಹೇಳೇ ಕೊಡ್ತೇವೆ ಹೇಗಿದ್ರು ಕೂಡ ಅಲ್ವಾ. ಹೊರಡುವಾಗಲೂ ಅಷ್ಟೇ, ಸ್ಯಾನ್ನ ಪುನಂದರ್ಶನಂ ಶ್ವಃ ಆಗಮಿಷ್ಯಾಮಿ, ನಾಳೆ ಬರ್ತೇನೆ. ಶ್ವಃ ಅಂತ ಬಂದಾಗೆಲ್ಲ ಶ್ಯಾ ಹೇಳಬೇಕು, ಐ ಶಲ್ ಗೋ ಐ ವಿಲ್ ಕಮ್ ಅಂತ ಹೇಳ್ತೀವಲ್ಲ, ಆ ವಿಲ್ಲು ಶಲ್ಗೆ ಶ್ಯಾ ಅದು ಎಲ್ಲ ಸಂಸ್ಕೃತದ್ದೇ, ಶಲ್ಲು ಇಲ್ಲಿ ಶ್ಯಾ ಅಷ್ಟೇ. ಹಾಗೆ ಬಂದೇ ಬರ್ತೀನಿ ಅಂದರೆ ಆಗ ತವ್ಯ ಹೇಳಬೇಕು ನಾವು, ಬಂದೇ ಬರ್ತೀನಿ ಅಂತ ಹೇಳಿ ಬರಲೇಬೇಕು ಅಂತ ಹೇಳಿದಾಗ ಶ್ವಃ ಆಗಂತವ್ಯಂ ಅಂತ ಹೇಳ್ತೀನಿ ನಾನು, ನಾಳೆ ಬರಬೇಕು ಅಂತ. ಇದೇನು ಆಟ್ ಟು ಕಮ್ ಅಂತ, ಈ ಆಟ್ ಅಂತಿದೆ ನೋಡು, ಆ ಶಬ್ದ ಅಲ್ಲಿ ಬರುತ್ತಾರೆ, ಎಲ್ಲ ಸಂಸ್ಕೃತದ್ದೇ ಆ ಶಬ್ದಗಳು ಮಾಡಿದ್ದಾರೆ ಅಷ್ಟೆ. ಹಾಗಾದರೆ ಹೇಳಿದಾಗಾಯಿತು ಅಂದರೆ ಗಚ್ಚತಿ ಇದ್ದಿದೆ, ಅದಕ್ಕೆ ಗಚ್ಚತಿ ಅಂದರೆ ಏನು? ರಾಮ ಗಚ್ಚತಿ, ರಾಮ ಗೋಸ್ ಅಷ್ಟೇ ವರ್ತಮಾನ ಕಾಲ. ಗಚ್ಚತಿ ಅಂದರೆ ರಾಮ ಅಗಚ್ಚತ್ ಹೊಟೋದ ಭೂತಕಾಲ ಇದು, ರಾಮ ಆಗಮಿಷ್ಯತಿ ನೋಡಿ, ಮೂರು ಧಾತುಗಳಿದೆ, ಗಚ್ಚತಿ ಆಗಚ್ಚತಿ ಆಗಮಿಷ್ಯತಿ ಅಥವಾ ಅಗಮತ್ ಹೊಟೋದ ಅಲ್ವಾ, ಆಗಮತ್ ಬಂದ ಅಂತ ಹೀಗಿದೆ. ಹಾಂ ಯಾವುದು ಭೂತಕಾಲ, ಅದು ಭೂತಕಾಲ. ಹೀಗೆ ಧಾತು ಇದೆ ನೋಡಿ. ಗಚ್ಚತಿ ಎಂಬುದಕ್ಕೆ ಆ ಉಪಸರ್ಗ ಸೇರಿದಾಗ ಬರೋದು ಅಂತ ಅರ್ಥ ಬಂತು. ಅದಕ್ಕೆ ಸಂ ಎಂಬ ಉಪಸರ್ಗ ಸೇರಿಸ್ಬಿಡೋಣ. ಸಂ ಅಂತ ಒಂದು ಉಪಸರ್ಗ ಇದೆ, ಸಂಪ್ರಣಮ್ಯ ಅಂತ ಹೇಳ್ತೀವಲ್ಲ, ಸಂ ಅಂತ ಬರುತ್ತೆ. ಅದು ಸೇರಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಸಂಗಚ್ಛತೆ ಅಂತ ಆಗ್ಬಿಡುತ್ತೆ. ಅದು ಸಂಗಚ್ಛತೆ ಅಂದರೆ ಏನು? ತೇ ಬಂದರೆ ಆತ್ಮನೇ ಪದ, ತೀ ಬಂದರೆ ಪರಸ್ಮೈ ಪದ. ತೇ ಅಂದರೆ ಏನು? ಆತ್ಮನೇ ಪದ. ಅದು ಸಂಗಚ್ಛತೆ ಅಂದರೆ ಏನು? ಸಂಗಮ ಅಂದರೆ ಏನು? ಕೂಡೋದಲ್ಲ, ನದಿಗಳು ಸೇರೋದಕ್ಕೆ ಸಂಗಮ ಅಂತ ಹೇಳಬೇಕು. ಇನ್ನು ಯಾರೋ ಮನುಷ್ಯರು ಗಂಡ ಹೆಂಡತಿ ಸೇರಿದ್ರೆ ಸಂಗಮ ಅಲ್ಲ, ಅದು ತಪ್ಪು ವಾಕ್ಯ, ಅದು ಹಂಗೆ ಹೇಳಬಾರ್ದು. ಸಂಗಮ ಅಂದರೆ ಏನು? ಎರಡು ನದಿಗಳು ಸೇರಬೇಕದು, ಕಾನ್ಫ್ಲೂಯೇಷನ್ ಆಫ್ ಟು ರಿವರ್ಸ್ ಅಂತ ಅದಕ್ಕೆ ಅದರು ಕರೆಕ್ಟಾಗಿ. ಎರಡು ನದಿಗಳು ಒಟ್ಟಿಗೆ ಸೇರ್ತವೆ ಸಂಗಮ, ಅದಕ್ಕೆ ಅಲ್ಲಿ ತ್ರಿವೇಣಿ ಸಂಗಮ ಅದು ಸರಿಯಾಗಿದೆ ನೋಡಿ. ನದಿಗಳು ಸೇರೋದಕ್ಕೆ ಹೆಸರು ಅಷ್ಟೇ. ಇನ್ನು ಯಾರು ಮನುಷ್ಯರು ಯಾರು ಆಚಾರ್ಯರು ಮತ್ತು ಶಿಷ್ಯರು ಸೇರಿದ್ರು ಸಂಗಮ ಅಲ್ಲ, ಅದು ಅದಕ್ಕೆ ಬೇರೆ ಪದ ಹೇಳಬೇಕು. ಅದು ಸಂಗಚ್ಛತೆ ಅಂತ ಆತ್ಮನೇ ಪದ ಬಂದ್ಬಿಡುತ್ತೆ. ಹಾಗಾದರೆ ಉಪಸರ್ಗ ಸೇರಿದಾಗ ಪರಸ್ಮಿತ ಪದ ಇದ್ದಿದ್ದು ಆತ್ಮನೇ ಪದ ಆಗಿಬಿಡುತ್ತೆ, ಆತ್ಮನೇ ಪದ ಇದ್ದಿದ್ದು ಪರಸ್ಮೇ ಪದ ಆಗಿಬಿಡುತ್ತೆ. ಇದೊಂದು ವ್ಯಾಕರಣ ಅಂಶ ಇದು, ಗೊತ್ತಾಯ್ತಾ? ಹಾಗೆ ಹೇಳಿದಾಗಾಯ್ತು. ಸಂಗಚ್ಛತೆ ಅಂದರೆ, ಸಂಗಚ್ಛತೆ ಅಂದರೆ ಎರಡು ನದಿಗಳು ಸೇರುತ್ತೆ ಅಂತ ಅರ್ಥ ಅಲ್ವಾ. ನದ್ಯ ಸಂಗಚ್ಛತೆ, ನದ್ಯ ನದೀ ನದ್ಯೌ ನದ್ಯ ಸಂಗಚ್ಛಂತೆ ಅನ್ಬೇಕು ಬಹುವಚನ ಅಲ್ವಾ. ಹಾಗಾಯಿತು.
ಆಮೇಲೆ ಇದಾಯಿತು. ಇನ್ನು ಏನಾಯ್ತು ಇದು ಸಂಗಚ್ಛತಿ ಇರಬೇಕಾಗಿತ್ತು, ಅದು ಗಚ್ಚತಿ ಪರ್ಪನೇಪದ, ಅದು ಸಂಗಚ್ಛತೆ ಅಂತ ಆತ್ಮನೇಪದ ಆಯಿತು. ಆತ್ಮೇಪದ ಇದ್ದಿದ್ದು ಉಪಸರ್ಗ ಸೇರಿದ ಪರಸ್ಮ ಪದ ಆಗಿಬಿಡುತ್ತೆ. ರಮತೆ ಧಾತು, ರಮತೆ ಅಂದರೆ ರಮಿಸೋದು ಅಂತ, ರಮು ಕ್ರೀಡಾಯಾಮ್ ಆಟ ಆಡೋದು ಅಂತ ಅರ್ಥ ಬರುತ್ತೆ. ಅದಕ್ಕೆ ವಿ ಸೇರಿಸ್ಬಿಟ್ರೆ ವಿರಮತಿ ಅಂತಾಗತ್ತೆ. ರಾಮ ಅತ್ರ ವಿರಮತಿ, ರಾಮನ ಇಲ್ಲಿ ವಿಶ್ರಾಂತಿ ತೆಗೆದುಕೊಂತಾನೆ ನೋಡಿ. ತೇ ಇದ್ದಿದ್ದು ವಿ ಬಂದಾಗ ವಿರಮತಿ ಆಗಬೇಕು, ಇಷ್ಟು ಗೊತ್ತಾಯ್ತಾ. ಹಾಗೆ ಪ್ರಣಮ್ಯ ಅಂದರೂ ಕೂಡ ಪ್ರಾ ಎಂಬ ಉಪಸರ್ಗ ಕಷ್ಟ ಆಗ್ತಾ ಇರುತ್ತೆ. ಹಾಗೆ ಪ್ರಮಾಣ ಎಂಬಲ್ಲಿಯೂ ಕೂಡ ಪ್ರಾ ಮಾನ ಲ್ಯುಟ್ ಇಷ್ಟಿದೆ ಅಲ್ಲಿ. ಯಾವತ್ತು ಪ್ರತ್ಯಗಳಿಂದ ಅರ್ಥ ಬರೋದು, ಯಾವತ್ತು ಸಂಸ್ಕೃತದಲ್ಲಿ ಹಾಗೆ ವ್ಯಾಕರಣದಲ್ಲಿ ಪ್ರತ್ಯಗಳು ಸೇರಿಸಿದಾಗೆ ಅರ್ಥಗಳು ಬೇರೆ ಬೇರೆ ಬರ್ತಾರೆ. ಏನಾಯಿತು ಪ್ರಮಾಣ ಮಾ ಧಾತು ಮಾಂಗ ಮಾನೆ, ಮಾನ ಅಂದರೆ ಏನು ಲೆಕ್ಕ ಅಳಿಯೋದು, ಮಾನ ಅದು ಅಳಿಯೋದು, ಆ ಧಾತು ಅದು. ಪ್ರಾ ಉಪಸರ್ಗ ಲ್ಯುಟು ಪ್ರತ್ಯಯ, ಅದು ಭಾವೇ ಲ್ಯುಟು, ಭಾವಾರ್ಥದಲ್ಲಿ ಲ್ಯುಟು, ಪ್ರಮಾಣ ಅಂದರೆ ಪ್ರಮಾಣಗಳು ಎಂಬ ಅರ್ಥದಲ್ಲಿ ಬಂದಿದೆ ಅದು. ಹಾಗಾದರೆ ಪ್ರಾ ಮಾಂಗ್ ಮಾನೆ ಭಾವೇ, ಅದೇನೆಂದರೆ ಕರಣಾಧಿಕರಣಯೋಶ್ಚ ಅಂತ ಒಂದು ಸೂತ್ರ, ಕರಣಾಧಿಕರಣಯೋಶ್ಚ ಅಂತ ಒಂದು ಸೂತ್ರ. ಅದರಲ್ಲಿ ಕರಣ ಮತ್ತು ಅಕರಣ, ಅಕರಣ ಅಂದರೆ ಭಾವ, ಭಾವಾರ್ಥದಲ್ಲಿ ಏನು ಬರುತ್ತೆ ಕರಣಾರ್ಥದಲ್ಲಿ ಕೂಡ ಲ್ಯುಟ್ ಪ್ರತ್ಯಯ ಬರುತ್ತೆ. ಬಂದಾಗ ಆ ಲ್ಯುಟ್ ಇದ್ದಲ್ಲ ಅದರಲ್ಲಿ ಲ ಹೊಟ್ಟೋಗುತ್ತೆ, ಟು ಹೊಟ್ಟೋಗುತ್ತೆ, ಆಮೇಲೆ ಲ್ಯು ಎಂಬಲ್ಲಿ ಲೂ ಇದ್ದಲ್ಲ ಅದು ಹೋಯಿತು, ಯಾ ಮಾತ್ರ ಉಳಿಯಿತು, ಒಟ್ಟು ಅದು ಯು ಇದೆ ಅದು. ಲ್ಯುಟ್ ಎಂಬಲ್ಲಿ ಟು ಹೋಯ್ತಾ, ಲಕಾರ ಹೋಯ್ತಾ, ಇನ್ನೆಷ್ಟು ಉಳಿಯಿತು ಯು ಉಳಿಯಿತು ಅಷ್ಟೇ. ಹಾಗಾದರೆ ಪ್ರಾ ಮಾ ಯು, ಯು ಅಂತ ಉಳಿಯಿತು. ಆ ಯುಗೆ ಇನ್ನೊಂದು ವ್ಯಾಕರಣ ಸೂತ್ರ ಇದೆ, ಇವೋ ರನಾಕವು ಅಂತ, ಇವೋ ರನಾಕವು ಅಂತಿದೆ. ಹಾಗಾದರೆ ಯು ಎಂಬುದಕ್ಕೆ ಅನ ಬರುತ್ತೆ ಅಂತಿದೆ. ಹಾಗಾದರೆ ಪ್ರ ಮಾನ ಮಾ ಮತ್ತು ಯು ಇದ್ದಿದ್ದು ಅನ ಬಂದ್ಬಿಡುತ್ತೆ ಈಗ. ಪ್ರ ಮಾ ಅನ ಪ್ರಮಾಣ, ಪ್ರ ಎಂಬುದು ರೇಫ ಇದ್ದಿದ್ದಕ್ಕಾಗಿ ರಸಾಭ್ಯಾಮ್ ನೋಣ ಸಮಾನ ಪದೇ ಅಂಥೇಳಿ ಅದು ನಕಾರ ಬರುತ್ತೆ, ನಕಾರಕ್ಕೆ ರಾಮಾಣ ಅದಾಗಿ ಪ್ರಮಾಣ ಅಂತಾಯಿತು. ಇದು ಕೂಡ ಒಂದು ವ್ಯಾಕರಣ ಅಂಶ. ಆದ್ದರಿಂದ ಇಷ್ಟಾಯಿತು, ಅದೇ ಪ್ರಣಮ್ಯ ಅಂತ ಹೇಳಿದರು. ಇದಾದ ಮೇಲೆ ಮುಂದೆ ಹೇಳ್ತಾರೆ, ಹಾಗಾದ್ರೆ ಅಧಿಕಾರಿ ವಿಷಯ ಪ್ರಯೋಜನ ಗೊತ್ತಾಯ್ತಲ್ಲ, ಯಾರು ಅಧಿಕಾರಿ ಯಾರು? ಬಾಲಕರು, ಸಾಮಾನ್ಯ ಜ್ಞಾನ ಇರತಕ್ಕಂಥ ಬಾಲಕರು. ಅಧಿಕಾರಿ ಮತ್ತು ವಿಷಯಗಳಿಗೆ ಸಂಬಂಧ ಸರಿದುಕೋಬೇಕು ಎಲ್ಲ ಕಡೆ ಕೂಡ. ಹಾಗೇನೆ ಅಧಿಕಾರಿಗೆ ಮತ್ತು ವಿಷಯಕ್ಕೆ ಸಂಬಂಧ ಜ್ಞಾತೃಜ್ಞೇಯ ಭಾವ ಹೇಳಿದೆ. ಆಮೇಲೆ ವಿಷಯಕ್ಕೆ ಮತ್ತು ಪ್ರಯೋಜನಕ್ಕೆ ಸಂಬಂಧ ಹೇಳಿಲ್ಲ ನಾವು. ವಿಷಯಕ್ಕೆ ಮತ್ತು ಪ್ರಯೋಜನಕ್ಕೆ ಏನು ಸಂಬಂಧ? ಇದು ವಿಷಯಗಳು, ಪ್ರಮಾಣಗಳು ವಿಷಯಗಳು. ಮತ್ತು ಪ್ರಯೋಜನ ಯಾವುದು? ಜ್ಞಾನ ಬರೋದು. ಜ್ಞಾನಕ್ಕೆ ಇದಕ್ಕೆ ಯಾವ ಸಂಬಂಧ? ಜ್ಞಾತೃ ತಿಳಿಯತ್ತ ಅದು, ನಾವು ತಿಳಿಯೋದು ನಮಗೆ ಜ್ಞಾತೃ ಜ್ಞಾನ ಜ್ಞೇಯ ಭಾವ, ಜ್ಞೇಯ ಪ್ರಮಾಣಗಳು, ಜ್ಞಾತೃ ನಾವು, ಜ್ಞಾತೃಜ್ಞೇಯ ಭಾವ ಅಂತು. ಆದರೆ ವಿಷಯಕ್ಕೆ ಪ್ರಯೋಜನಕ್ಕೆ ಯಾವ ಸಂಬಂಧ ಅಂದರೆ ವಿಷಯ ವಿಷಯೀ ಭಾವ, ವಿಷಯ ವಿಷಯೀ ಭಾವ ಸಂಬಂಧ. ಇದು ವಿಷಯ ತಾನೇ, ವಿಷಯಕ್ಕೆ ಪ್ರಯೋಜನಕ್ಕೆ ಏನು? ವಿಷಯಿ ವಿಷಯ ವಿಷಯ ಭಾವ ಸಂಬಂಧ ಅಂತ ಅದೇ ಹೇಳಬೇಕು ನಾವು. ಹಾಗೆ ಯಾವುದು ಪ್ರಮಾಣ ಸ್ವರೂಪ ಎಂಬತಕ್ಕಂಥದ್ದೇನಿದೆ ಅದು ಪ್ರಮಾಣ ಜ್ಞಾನದಲ್ಲಿ ವಿಷಯ. ಪ್ರಮಾಣ ಜ್ಞಾನಕ್ಕೆ ವಿಷಯ ಯಾವುದು? ಪ್ರಮಾಣ ಜ್ಞಾನಕ್ಕೆ ವಿಷಯ ಯಾವುದು? ಪ್ರಮಾಣ ಸ್ವರೂಪಗಳು, ಅಲ್ಲಿ ವಿಷಯ ಆಯಿತು ಅದು. ಅದಕ್ಕೆ ಪ್ರಯೋಜನಕ್ಕೇನು? ಪ್ರಮಾಣ ಜ್ಞಾನ ಎಂಬತಕ್ಕಂಥದ್ದೇನಿದೆ ಅಂದರೆ ಪ್ರಮಾಣ ವಿಷಯಕವಾದಕ್ಕಂಥದ್ದೇನಿದೆ ಅದು ವಿಷಯಿ, ಆದ್ದರಿಂದ ವಿಷಯ ಮತ್ತು ಇದು ಬಂತು. ಮತ್ತು ಅಧಿಕಾರಿ ಮತ್ತು ಪ್ರಯೋಜನಕ್ಕೆ, ಅಧಿಕಾರಿ ಮತ್ತು ಪ್ರಯೋಜನ ಅವ್ರಿಗೇನು ಸಂಬಂಧ? ಈಗ ನಾವು ವಿಷಯಕ್ಕೆ ಪ್ರಯೋಜನ ಕೇಳಿದ್ದು, ಇದಕ್ಕೆ ಅಧಿಕಾರಿಗೆ ಮತ್ತು ಪ್ರಯೋಜನಕ್ಕೆ ಏನು ಸಂಬಂಧ? ಅಧಿಕಾರಿಗೆ ಮತ್ತು ಪ್ರಯೋಜನಕ್ಕೆ, ಪ್ರಯೋಜನಕ್ಕೆ ಅಧಿಕಾರಿಗೆ, ನಾವು ಅಧಿಕಾರಿಗಳೀಗ, ನಮಗೆ ಮತ್ತು ಪ್ರಯೋಜನಕ್ಕೆ ಏನು ಸಂಬಂಧ ಅಂತ ಪ್ರಶ್ನೆ ಬಂದರೆ ಏನು ಹೇಳಬೇಕು? ಸ್ವಸ್ವಾಮಿ ಭಾವ ಅಲ್ವಾ. ಈಗ ನಾ ಇದು ಪಾಠ ಹೇಳಿದೆ, ನಿಮ್ಗೆ ಜ್ಞಾನ ಬಂತು ಅಂತ ಹೇಳಿದ್ರೆ ಪ್ರಯೋಜನ ಜ್ಞಾನ ಬಂತು, ಆ ಜ್ಞಾನಕ್ಕೂ ಮತ್ತು ನಿಮಗೇನು ಹೇಳಬೇಕು ಅಲ್ವಾ? ಅದೇನು ಹೇಳಬೇಕದು? ನಿಮಗೆ ಜ್ಞಾನ ಬಂತು ಅಂದರೆ ಜ್ಞಾನಕ್ಕೆ ನೀವು ಸ್ವಾಮಿ ಆದರೆ ಹರ ಸ್ವಸ್ವಾಮಿ ಭಾವ ಸಂಬಂಧ ಅಂತ ಹೇಳಬೇಕು. ಯಾವುದಕ್ಕೆ? ಅಧಿಕಾರಿಗೆ ಮತ್ತು ಪ್ರಯೋಜನಕ್ಕೆ ಅಷ್ಟು ಹೇಳಬೇಕು.
ಸ್ವಸ್ವಾಮಿ ಭಾವ ಸಂಬಂಧ ಹೇಳಬೇಕು. ಅಧಿಕಾರಿಯಲ್ಲಿ ಸ್ವಾಮಿತ್ವ ಬಂತಲ್ಲ ಅದಕ್ಕೋಸ್ಕರವಾಗಿ ಇದು ವಿಷಯ ಪ್ರಯೋಜನ ಸಂಬಂಧ ಇದೆಲ್ಲ ಕಡೆ ಹೀಗೆ ಬರ್ತಾ ಇರುತ್ತೆ, ಅದನ್ನು ಸರಿ ತಿಳ್ಕೋಬೇಕು. ಅದಕ್ಕೆ ಹೋಗೋಣ. ಯದ್ಯಪಿ ಭಗವತ್ಪಾದೈರೇವ ಪ್ರಮಾಣಲಕ್ಷಣಾಧಿಕಂ ಅಭೇತಂ ತಥಾಪಿ ಗಂಭೀರಯಾ ವಾಚ ವಿಕ್ಷಿಪ್ಯ ವರ್ಣಿತಂ ನ ಮಂದೈಹಿ ಶಕ್ಯತೆ ಸುಖೇನ ಬೋದ್ಧುಂ ಇದೆ ತದರ್ಥಂ ಇಹ ಪ್ರಕರಣ ಆರಭ್ಯತೆ. ಆರಭ್ಯತೆ ಎಂಬುದೇನು? ಆರಂಭ ಮಾಡಲ್ಪಡುತ್ತದೆ, ಆರಂಭ ಮಾಡಲ್ಪಡುತ್ತದೆ, ಆರಭ್ಯತೆ. ಇದು ಪ್ಯಾಸಿವ್ ವಾಯ್ಸ್, ಇದು ಅಂದರೆ ಕರ್ಮಣಿ ಪ್ರಯೋಗ. ಆರಭ್ಯತೆ ಅಂದರೆ ಯಾರಿಂದ ಆರಭ್ಯತೆ? ಭಗವತ್ಪಾದೈರೇವ ಆರಭ್ಯತೆ. ಏನು ಕೇಳು, ಪಾಠ ಅಂದು ಬರ್ತಾರೆ ಅಲ್ವಾ? ಭಗವತ್ಪಾದೈರೇವ ಏನು? ಭಗವತ್ಪಾದೈರೇವ ಅಭಿಹಿತಂ, ಅಲ್ಲಿಗದು ಮಧ್ವಾಚಾರ್ಯರಿಂದಲೇ ಪ್ರಮಾಣ ಲಕ್ಷಣಂ ಅಭಿಹಿತಂ. ವಾಕ್ಯ ಗೊತ್ತಾಯ್ತಾ? ನೋಡಿ, ಹೀಗೆಲ್ಲ ತಿಳ್ಕೊಂಡ್ರೆ ಸಂಸ್ಕೃತ ಬಗ್ಗೆ ಬರೋಲ್ಲ. ಅದಕ್ಕೆ ನಮ್ಮ ಮುಖ್ಯ ಉದ್ದೇಶ ಸಂಸ್ಕೃತ ಜ್ಞಾನವೂ ಬರಬೇಕು, ಸಂಸ್ಕೃತ ಮಾತಾಡಲಿಕ್ಕೂ ಬರಬೇಕು, ಪ್ರಮಾಣ ಸ್ವರೂಪನೂ ಗೊತ್ತಾಗಬೇಕು ಅಲ್ವಾ? ಇನ್ನು ಪ್ರತ್ಯೇಕ ವ್ಯಾಕರಣ ಶಾಸ್ತ್ರ ಮಾಡಲಿಕ್ಕಾಗೋದಿಲ್ಲ, ಮಾಡ್ಬೋದು, ಅದಕ್ಕೆಲ್ಲ ಇನ್ನೊಂದು ಟೈಮ್ಗಳು ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲೇ ಎಲ್ಲ ಹೇಳ್ಬಿಡ್ತಾ ಇದ್ದೀವಿ. ಇದೆಲ್ಲ ತಿಳ್ಕೊಂಡಿದ್ದರೆ ನಿಮ್ಗೆ ನ್ಯಾಯಸೂದಕ್ಕೆ ಬರುವಾಗ ಸರಿ ಹೋಗುತ್ತೆ ಅಲ್ವಾ? ಭಗವತ್ ಪಾದೈರೇವ ಪ್ರಮಾಣ ಲಕ್ಷಣಾಧಿಕಂ ಅಭಿಹಿತಂ. ಇಲ್ಲಿ ಮೂರು ಪದ ಇದೆ, ಭಗವತ್ಪಾದ, ಪ್ರಮಾಣ ಲಕ್ಷಣ ಮತ್ತು ಅಭಿಹಿತ, ಕರ್ತೃ ಕರ್ಮ ಕ್ರಿಯಾ ಅಲ್ವಾ? ಇದು ಹೆಂಗೆ ಹೇಳ್ತಾ ಇದ್ದಾರೆ? ಭಗವತ್ಪಾದರಿಂದಲೇ ಪ್ರಮಾಣ ಲಕ್ಷಣಗಳು ಹೇಳಲ್ಪಟ್ಟಿದೆ. ಇದು ಪ್ಯಾಸಿವ್ ವಾಯ್ಸ್ ಅಲ್ವಾ? ಅಂದರೆ ಪ್ರಮಾಣ ಲಕ್ಷಣ ಇದಲ್ಲ, ಅದು ಅದು ಭಗವತ್ಪಾದರಿಂದ ಹೇಳಲ್ಪಟ್ಟಿದೆ. ಭಗವತ್ಪಾದರು ಪ್ರಮಾಣ ಲಕ್ಷಣವನ್ನು ಹೇಳಿದ್ದಾರೆ. ಅದು ಯಾವುದು? ಕರ್ತರಿ ಪ್ರಯೋಗ ಅಲ್ವಾ? ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂದರೆ ಅದು ತ್ರಿದೇವಿ ಭಕ್ತಿ ಆಗುತ್ತೆ. ಅದು ರಾಮನು ರಾವಣನನ್ನು ಕೊಂದನು. ಇದು ಯಾವ ವಾಯಿಸಿದು? ಕರ್ತರಿ ವಾಯಿಸಿದು. ಕರ್ತರಿ ವಾಯಸ್ಸಲ್ಲಿ ಕರ್ತೃ ಪ್ರಧಾನ ಆಗಿರುತ್ತೆ. ರಾಮ ಪ್ರಥಮ ವಿಭಕ್ತಿ, ಅದು ಕರ್ತೃ. ಯಾರನ್ನು? ರಾವಣನನ್ನು. ಕರ್ಮ ಕೊಂದನು ಹಂತಿ ಅಲ್ವಾ? ಈಗ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಹೇಗೆ ಹೇಳಬೇಕು ಅದನ್ನು? ರಾವಣನು, ನೋಡು, ರಾವಣನನ್ನು ಇದ್ದಿದ್ದು ರಾವಣನೂ ಆಯಿತು, ರಾಮನಿಂದ ಕೊಲ್ಲಲ್ಪಟ್ಟ ಅಲ್ವಾ? ಅದೇ ಇದೆಲ್ಲ ಹೇಳ್ತಾರಲ್ಲ, ರಾವಣ ವಾಸ್ ಕಿಲ್ಲಡ್ ಬೈ ರಾಮ, ಅದೇನೆ ಸೇಮ್. ಬೈ ರಾಮ ಅಂದರೆ ರಾಮನಿಂದ, ವಾಸ್ ಕಿಲ್ಲಡ್ ಅಂದರೆ ಅದು ಪಾಸ್ಟ್, ಇದು ಅದು ಪ್ಯಾಸಿವ್, ಅದು ಪಾಸ್ಟ್ ಪ್ಯಾಸಿವ್. ಇನ್ನೊಂದು ಏನಿದೆ ಅದಕ್ಕೆ? ಪಿ ಪಿ ಪಿ, ಅದು ಮೂರು ಒಟ್ಟು. ಪ್ರೆಸೆಂಟ್ ಅಲ್ಲ, ಅಂತ ಮೂರು ಬರ್ತದೆ, ಇರಲಿ ಅದಿರಲಿ ಅಂತ. ಹಾಗಾದರೆ ಅದಾಯಿತು. ತಥಾಪಿ ಗಂಭೀರೆಯ ಆವಾಚ ವಿಕ್ಷಿಪ್ತ ವರ್ಣಿತಂ ನಮಂದೈಹಿ ಶಕ್ಯತೆ, ಮಂದರಿಂದ ತಿಳ್ಕೊಳ್ಳಿ ಸಾಧ್ಯ ಆಗಿಲ್ಲ ಅಂಥೇಳಿ, ಸುಖೇನ ಭೋಗ್ದುಂ ಸುಖವಾಗಿ ಜ್ಞಾನ ಬರಲಿಕ್ಕೋಸ್ಕರವಾಗಿ ತದರ್ಥಂ ಇದಂ ಪ್ರಕರಣ ಆರಭತೆ. ಯಾರು? ಟೀಕಾಚಾರ್ಯ. ಇದಂ ಪ್ರಕರಣ ಟೀಕಾಚಾರ್ಯೈ ಇದಂ ಪ್ರಕರಣ ಆರಭ್ಯತೆ. ಆರಭ್ಯತೆ ಇದು ಕೂಡ ಪ್ಯಾಸಿವ್ ವಾಯ್ಸ್, ಆರಂಭಿಸಲ್ಪಡುತ್ತದೆ ಅಂದರೆ ಯಾರಿಂದ ಪ್ರಶ್ನೆ ಬಂತು? ಟೀಕಾಚಾರ್ಯರಿಂದ ಅಲ್ವಾ? ಏನನ್ನು? ಪ್ರಕರಣವು, ಪ್ರಕರಣವು ಟೀಕಾಚಾರ್ಯರಿಂದ ಪ್ರಾರಂಭಿಸಲ್ಪಡುತ್ತದೆ ಅಂದರೆ ಟೀಕಾಚಾರ್ಯರು ಪ್ರಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಟೀಕಾಚಾರ್ಯ ಪ್ರಕರಣ ಪ್ರಾರಭತಿ. ಆರಭ್ಯತೆ ಇದ್ದಿದ್ದು ಹಿಂಗಾಗತ್ತೆ, ಗೊತ್ತಾಯ್ತಾ? ಈಗಿಲ್ಲಿ ಭಗವತ್ಪಾದೈರೇವ ಅಂತ ಹೇಳಿದ್ದಾರಲ್ಲ, ಭಗವತ್ಪಾದೈರೇವ, ಅಲ್ಲಿ ಏವ ಅಂತಿದೆ. ಇದು ಕೂಡ ಸರಿ ತಿಳ್ಕೋಬೇಕು. ನಾವು ನೆನ್ನೆ ಹೇಳಿದ್ನಲ್ಲ, ಅನ್ಯಯೋಗ ವ್ಯವಚ್ಛೇದ, ಅಯೋಗ ವ್ಯವಚ್ಛೇದ, ಏವ ಶಬ್ದಕ್ಕೆ ಎರಡು ಅರ್ಥ ಇದೆ. ಅನ್ಯಯೋಗ ವ್ಯವಚ್ಛೇದ ಅಂದರೆ ಏವ ಎಂಬುದಕ್ಕಂಥ, ಏವ ಅಂದರೆ ಏನು? ಅದು ಅವಧಾರಣಾರ್ಥಕವಾದ ಅವ್ಯಯ. ರಾಮ ಏವ ಆಗತವಾನ್ ಅಂದರೆ ರಾಮ ಮಾತ್ರ ಬಂದ, ಇನ್ಯಾರೂ ಬಂದಿಲ್ಲ. ಹಾಗಾದರೆ ಅನ್ಯಯೋಗ ವ್ಯವಚ್ಛೇದ ಆಯಿತು, ಅವರಿಂದಲೇ ಅವನು ಮಾತ್ರ ಬಂದ ಅಂತ. ಅವನು ಮಾತ್ರ ಬಂದ, ಬೇರೆ ಯಾರೂ ಬಂದಿಲ್ಲ. ಅದು ಅನ್ಯಯೋಗ ವ್ಯವಚ್ಛೇದ. ಯೋಗ ಎಂಬ ಶಬ್ದಕ್ಕೆ ಯಾವತ್ತೂ ಕೂಡ
ಸುಮಾರು ಅರ್ಥ ಯೋಗ ಶಬ್ದಕ್ಕಿದೆ. ಆದರೆ ಇಲ್ಲಿ ಮಾತ್ರ ಸಂಬಂಧ ಅಂತ ಅರ್ಥ. ಯೋಗ ಅಂದರೆ ಬೇರೆಯವರ ಸಂಬಂಧವನ್ನು ವ್ಯವಚ್ಛೇದ ಮಾಡುತ್ತೆ. ಈ ಏವ ಪಾರ್ಥ ಏವ ಧನುರ್ಧರ, ಅದು ವಿಶೇಷ. ಇಲ್ಲಿ ವಿಶೇಷ ಯಾವುದು? ಪಾರ್ಥ. ಧನುರ್ಧರ ಎಂಬುದು ವಿಶೇಷಣ, ಏವ ಎಂಬತಕ್ಕಂಥದ್ದು ಅನ್ಯಯೋಗ ವ್ಯವಚ್ಛೇದದ್ದು. ಪಾರ್ಥ ಏವ ಅಂದ್ರೇನು? ಅರ್ಜುನ ಮಾತ್ರ ಅಂತ ಹೇಳಿದ್ದರಿಂದ ಇನ್ನು ದುರ್ಯೋಧನಾದಿಗಳು ಯಾರೂ ಕೂಡ ಧನುರ್ಧಾರಿಗಳು ಅಲ್ಲ. ಹಾಗೆ ಧನುರ್ಧಾರಿತ್ವ ಎಂಬ ಧರ್ಮವನ್ನು ಅರ್ಜುನರಲ್ಲಿ ಮಾತ್ರ ಹೇಳುತ್ತೆ, ಬೇರೆಯವರಲ್ಲಿ ಇದನ್ನು ನಿರಾಕರಣೆ ಮಾಡುತ್ತೆ ಈ ಏವ ಶಬ್ದ. ಆದರೆ ಇನ್ನೊಂದು ತಿಳ್ಕೊಳ್ಳೋಣ, ಶಂಖ ಪಾಂಡುರ ಏವ, ಅದಕ್ಕೇನು ವ್ಯತ್ಯಾಸ? ಅಲ್ಲ, ಅಯೋಗ ವ್ಯವಚ್ಛೇದ ಸರಿ, ವ್ಯತ್ಯಾಸ ಏನು? ಅನ್ಯೋಗ ವ್ಯವಚ್ಛೇದ ಆದರೆ ವಿಶೇಷದ ಮೇಲೆ ಬಂದಿರುತ್ತೆ ಏವ. ಪಾರ್ಥ ಏವ, ಪಾರ್ಥ ವಿಶೇಷ, ಏವ ಅಲ್ಲಿ ಬಂತು. ಇಲ್ಲಿ ಯಾವುದು? ಶಂಖ ವಿಶೇಷ, ಪಾಂಡುರ ವಿಶೇಷಣ, ವಿಶೇಷಣ ಅಂದರೆ ಬಂದಿರುತ್ತೆ. ಯಾವುದು ವಿಶೇಷಣ ಆದಮೇಲೆ ಏವ ಬಂದಿರುತ್ತೋ ಅದು ಅಯೋಗ ವ್ಯವಚ್ಛೇದ. ಶಂಖವು ಬಿಳೀನೇ ಅಂದರೆ ಏನು? ಶಂಖ ಯಾವತ್ತೂ ಕೂಡ ತನ್ನ ಬಿಳಿತನವನ್ನು ಬಿಡೋದೇ ಇಲ್ಲ. ಅಯೋಗ ವ್ಯವಚ್ಛೇದ, ಯೋಗ ಅಂದರೆ ಸಂಬಂಧ, ಸ ಅಂದರೆ ಅಭಾವ, ಸಂಬಂಧಾಭಾವದ ವ್ಯವಚ್ಛೇದ ಅಂದರೆ ಸಂಬಂಧ ಇಲ್ಲದೇ ಇರೋದಿಲ್ಲ, ಸಂಬಂಧ ಇಲ್ಲದೇ ಇರೋದಿಲ್ಲ. ಯಾವುದು? ಶಂಖವು ತನ್ನ ಬಿಳಿತನವನ್ನು ಬಿಟ್ಟು ಎಂದೂ ಇರೋದಿಲ್ಲ. ಹಾಗೆ ಯಾವುದು ಬಿಳಿಯಾಗಿರುತ್ತೋ ಅದು ಶಂಖ ಅಲ್ವಾ? ಹೀಗೆ ಇಲ್ಲಿ ಭಗವತ್ಪಾದೈರೇವ ಅಂತ ಹೇಳಿಬಿಟ್ರಲ್ಲ, ಭಗವತ್ಪಾದರಿಂದಲೇ ಮಾಡಿದ್ದಾರೆ ಅಂದರೆ ಬೇರೆ ಯಾರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾಯಿತು. ಮತ್ತು ಟೀಕಾರಾಯರು ಮಾಡಿದ್ರು ಅಂತ ಹೇಳ್ತಾ ಇದ್ದೀರಲ್ಲ, ಅನ್ಯೋಗ ವ್ಯವಚ್ಛೇದಕ್ಕೆ ಟೀಕಾರಾಯರು ಒಳಗಾಗಲಿಲ್ವಲ್ಲ, ಅವರು ಮಾಡಿದ್ದಾರಲ್ಲ. ಅದಕ್ಕೆ ಅದಕ್ಕೆ ಲಕ್ಷಣ ಇದೆ. ಅದಕ್ಕೆ ವಿಶೇಷತಾವಚ್ಛೇದಕ ಅನಾಕ್ರಾಂತೇಶು, ಇದೆಲ್ಲ ಬೈಹಟ್ ಮಾಡಿಬಿಡ್ಬೇಕು. ಇದೆಲ್ಲ ಇದೆಲ್ಲ ನಮ್ಗೆ ಭದ್ರ ಆಯಿತು ಅಂತ ಹೇಳಿದ್ರೆ ಮುಂದೆ ಏನು ಪಾಠ ಸುಲಭವಾಗಿ ಹೋಗ್ತಾ ಇರುತ್ತೆ. ಎಲ್ಲ ಟೀಕಾರ ಗ್ರಂಥ ಎಲ್ಲವೂ ನಾವು ಸರಿ ಓದ್ಬಿಟ್ವಿ ಅಂದರೆ ಎಲ್ಲ ಮುಂದಲ್ಲಿ ಬಂದಿರುತ್ತೆ. ಈ ಪ್ರಕರಣ ಗ್ರಂಥಗಳು ಅದು, ಆಮೇಲೆ ಈ ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ಇದೆಲ್ಲ ನಾವು ಓದ್ಕೊಂಡಾದ ಮೇಲೆ ವಿಷ್ಣು ತತ್ವಕ್ಕೆ ಬಂದಾಗ ವಿಷ್ಣು ತತ್ವನೇ ಒಳ್ಳೆ ಸುಲಿದ ಬಾಲೆ ಹಣ್ಣಿನಂದದಿ ಆರಾಮ ತಿನ್ಕೊಂಡು ಹೋಗ್ತಾರೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲ ಅಲ್ಲಿರೋದು ವಿಸ್ತಾರ ಮಾಡಿರ್ತಾರೆ. ಆ ವಿಷ್ಣು ತತ್ವನ ಚೆನ್ನಾಗಿ ಓದಿ ಅಧ್ಯಯನ ಮಾಡ್ಕೊಂಡ್ಬಿಟ್ವಿ ಅಂದರೆ ಸುಧಾಗ್ನಿಗೆ ಬಂದಾಗ ನಿಮ್ಗೆ ಏನು ಕಷ್ಟ ಆಗೋದಿಲ್ಲ. ಓ ಹಿಂಗೆ ಹೇಳ್ತಾರೆ ಅಂತ ಅಲ್ಲೇ ಬಂದ್ಬಿಡುತ್ತೆ ನಿಮಗೆ. ಅದಕ್ಕೆ ಇದೆಲ್ಲ ಓದಬೇಕು ಅಲ್ವಾ? ಹಾಗೆ ಹಾಗಾದರೆ ವಿಶೇಷತಾವಚ್ಛೇದಕ ಅನಾಕ್ರಾಂತೇಶು, ಅನಾಕ್ರಾಂತ ಅಂದರೆ ಏನು? ಆಕ್ರಾಂತರು ಅಂದರೆ ಒಳಗಾದವರು, ಅನಾಕ್ರಾಂತರು ಒಳಗಾಗದೇ ಇದ್ದವರು. ವಿಶೇಷ ಅಂದರೆ ಯಾವುದನ್ನು ತಿಳ್ಕೋಬೇಕೀಗ? ಪಾರ್ಥೇವ ಧನುರ್ಧ ಎಂಬಲ್ಲಿ ಹೇಳ್ತಾ ಇದ್ದೀನಿ ಮೊದಲು. ಪಾರ್ಥೇವ ಧನುರ್ಧರ, ಪಾರ್ಥ ಎಂಬುದು ವಿಶೇಷ ಅಲ್ವಾ? ವಿಶೇಷತಾ ಪಾರ್ಥನಿಷ್ಠ, ಇದು ತರ್ಕದ್ದಿದೆಲ್ಲ. ವಿಶೇಷತಾ ಪಾರ್ಥನಿಷ್ಠ, ಪಾರ್ಥನಿಷ್ಠ ವಿಶೇಷತ. ವಿಶೇಷತಾಯಾಮ್ ಅವಚ್ಛೇದಕಂ ಪಾರ್ಥತ್ವಂ. ಅವಚ್ಛೇದಕ ಅಂದರೆ ಒಂದು ಧರ್ಮ. ಈಗ ಪಾರ್ಥತ್ ಅವಚ್ಛೇದಕ ಅಂದರೆ ಏನು ಅದು ನಮ್ಗೆ ಗೊತ್ತಾಗಲ್ಲ. ಅವಚ್ಛೇದಕ ಅಲ್ವಾ, ಘಟತ್ವ ಅವಚ್ಛೇದಕ ಅವಚ್ಛಿನ್ನ ಅಂತಾರೆ. ಅವಚ್ಛೇದಕ ಅಂದರೆ ಏನು? ಅವಚ್ಛಿದ್ಯತೆ ಅಂದರೆ ವಿಭಿದ್ಯತೆ ಯಾವುದೋ ಅನೇನ, ಯಾವುದರಿಂದ ನಾವು ನೀನು ನಾನಲ್ಲ ನಾನು ನೀನಲ್ಲ ಅಂತ ಹೇಳ್ತೀವೋ ಅದು ಅವಚ್ಛೇದಕ ಧರ್ಮ. ಈಗ ಗೋವು ಮಹಿಷವಲ್ಲ ಅಂತ ಹೇಳಬೇಕಾಗಿದ್ದರೆ ಅವಚ್ಛೇದ ಧರ್ಮ ಯಾವುದು? ಪಶುತ್ವನ. ಪಶು ಅದು ಪಶು ಇದು ಪಶುವೆ ಅದಲ್ಲ. ಮತ್ತಿನ್ಯಾವುದು? ಶಾಸ್ತ್ರಾದಿಮತ್ವ. ಶಾಸ್ತ್ರಾದಿಮತ್ವ ಏನಿದೆ ಅದು ಅವಚ್ಛೇದಕ ಧರ್ಮ. ಯಾಕೆ ಅಂದರೆ ಶಾಸ್ತ್ರಾದಿಮತ್ವ ಎಂಬತಕ್ಕಂಥ ಧರ್ಮ ಅಸಾಧಾರಣ ಧರ್ಮ ಗೋವಿನಲ್ಲಿ ಇದ್ದಿದ್ದಕ್ಕಾಗಿ ಅದು ಯಾವುದು ಎಮ್ಮೆಗಳಲ್ಲ ಅಂತ ನಾವು ಹೇಳ್ಬೋದು ಅಲ್ವಾ? ಎಮ್ಮೆ ಅಲ್ಲ ಅಂತ ಗೊತ್ತಾಯಿತು. ಹಾಗಾದ್ರೆ ಅವಚ್ಛೇದಕ ಯಾವುದಾಯಿತು? ಯಾವುದು ಇನ್ನೊಂದರಿಂದ, ಯಾವ ಧರ್ಮವು ಇನ್ನೊಂದರಿಂದ ಬೇರೆ ಅಂತ ಮಾಡುತ್ತೋ ಅದು ಅವಚ್ಛೇದಕ ಧರ್ಮ. ಈಗ ಪಾರ್ಥತ್ವ ಎಂಬುದಿದ್ದಲ್ಲ, ಅದು ಬೇರೆಯವರೇನಿದ್ದಾರೆ ದುರ್ಯೋಧನಾದಿಗಳು ಅವರಿಂದ ಬೇರೆ ಮಾಡುತ್ತೆ. ಯಾಕಂದರೆ ಪಾರ್ಥ ಅಲ್ವಲ್ಲ, ಅದು ಅವಚ್ಛೇದ ಧರ್ಮ. ಅದೇ ವಿಶೇಷ ಇಲ್ಲಿ. ಹಾಗಾದರೆ ವಿಶೇಷ ಯಾವುದು? ಪಾರ್ಥ. ವಿಶೇಷ ಪಾರ್ಥ ಅಂದರೆ ನೌನ್ ಅಂತ ಅರ್ಥ. ಅದು ವಿಶೇಷ ಅಂದರೆ ಪಾರ್ಥ. ವಿಶೇಷತ ಪಾರ್ಥನಿಷ್ಠ, ಪಾರ್ಥನಿಷ್ಠವಾದ ವಿಶೇಷತೆ ಅವನಲ್ಲಿದೆ ವಿಶೇಷತೆ. ಆ ವಿಶೇಷತಾದಲ್ಲಿ ಅವಚ್ಛೇದಕ ಧರ್ಮ ಯಾವುದು ಅಂದರೆ ಪಾರ್ಥತ್ವ. ಹಾಗೆ ವಿಶೇಷತಾವಚ್ಛೇದಕ ಪಾರ್ಥತ್ವ ಅನಾಕ್ರಾಂತರು ಯಾರು? ದುರ್ಯೋಧನಾದಿಗಳು. ಅವರು ಪಾರ್ಥರಲ್ವಲ್ಲ, ಅವರಲ್ಲಿ ವಿಶೇಷಣ ಯಾವುದು? ಧನುರ್ಧರತ್ವ, ಅದು ವಿಶೇಷಣ ಅಲ್ವಾ? ವಿಶೇಷತಾವಚ್ಛೇದಕ ಅಲ್ಲೂ ಹಾಗೆ ಹೇಳಬೇಕು. ವಿಶೇಷಣ ಯಾವುದು? ಧನುರ್ಧರ. ಧನುರ್ಧರ ಎಂಬುದು ವಿಶೇಷಣ.
ವಿಷಯ ವಿಶೇಷಣತಾ ಧನುರ್ಧರ ನಿಷ್ಠ ಧನುರ್ಧನಿಷ್ಠಾಯಾಮ್ ಅವಚ್ಛೇದಕಂ ಯಾವುದು ಧನುರ್ಧರತ್ವಂ ಅಥವಾ ಧನುರ್ಧಾರಿತ್ವಂ ಅದರ ವ್ಯವಚ್ಛೇದ ಅಂದರೆ ಪರ್ಯುದಾಸ ಹಾಗೆ ಯಾರೂ ಪಾರ್ಥರಲ್ಲ ಅವರಲ್ಲಿ ಈ ಧನುರ್ಧಾರಿತ್ವ ಎಂಬುದು ಬರೋದಿಲ್ಲ ಅಂತ ತಾತ್ಪರ್ಯ ಹಾಗೆ ಒಟ್ಟಿಗೆ ಹೇಳಿದಾಗಾಯ್ತು ಹೇಳೋಣ ವಿಶೇಷತಾವಚ್ಛೇದಕ ಅನಾಕ್ರಾಂತೇಶು ವಿಶೇಷತಾವಚ್ಛೇದಕ ಪರ್ಯುದಾಸತ್ವಂ ಅನ್ಯಯೋಗ ವ್ಯವಚ್ಛೇದತ್ವಂ ಅಂತ ಲಕ್ಷಣ ಹೇಳಿದಾಗಾಯಿತು ಈಗ ಈ ಭಗವತ್ಪಾದ ಸಮನ್ವಯ ಮಾಡ್ಕೊಳ್ಳೋಣ ಭಗವತ್ಪಾದರು ವಿಶೇಷ ಅಲ್ವಾ ವಿಶೇಷತ ಭಗವತ್ಪಾದನಿಷ್ಠ ವಿಶೇಷತ ಅವಚ್ಛೇದಕಂ ಭಗವತ್ಪಾದ ನಿಷ್ಠತ್ವ ಅಲ್ವಾ ಅದು ಭಗವತ್ಪಾದ ಭಗವತ್ಪಾದತ್ವ ನಿಷ್ಠತ್ವ ಅಲ್ಲ ಭಗವತ್ಪಾದತ್ವ ಆ ಭಗವತ್ಪಾದತ್ವ ಎಂಬತಕ್ಕಂಥದ್ದೇನಿದೆ ಆದ ಅನಾಕ್ರಾಂತರು ಯಾರು ಟೀಕಾರಾಯರು ಎಲ್ಲರೂ ಕೂಡ ಭಗವತ್ಪಾದರ ಟೀಕಾರಾಯರು ಭಗವತ್ಪಾದ ಎಂಬ ಶಬ್ದಕ್ಕೆ ಮಧ್ವಾಚಾರ ಅಂತ ಅರ್ಥ ಟೀಕಾರಾಯಂಗೂ ಮಧ್ವಾಚಾರ ಅಲ್ಲ ಹಾಗಾದರೆ ಭಗವತ್ಪಾದತ್ವ ಅನಾಕ್ರಾಂತರಾದವರು ಯಾರು ಟೀಕಾರಾಯರು ಅವರಲ್ಲಿ ಯಾವುದು ಪ್ರಮಾಣ ಪದ್ಧತಿ ಮಾಡೋದು ಅಂತಿದ್ದಲ್ಲ ಪ್ರಮಾಣ ಲಕ್ಷಣ ಹೇಳುವಿಕೆ ನಿರೂಪಣ ಅದು ಅವರಲ್ಲಿ ಇರಬಾರದು ಆದರೆ ಅವರು ಕೂಡ ಪ್ರಮಾಣ ಪದ್ಧತಿ ಮಾಡಿಬಿಟ್ಟಿದ್ದಾರೆ ಮತ್ತು ಇಲ್ಲ ಏವ ಎಂಬುದು ಅನ್ಯೋಗ ವಿಚ್ಛೇದ ಆಗಲಿಲ್ವಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳಬೇಕು ಸ್ವತಂತ್ರವಾಗಿ ಅಂತ ಅರ್ಥ ಸ್ವತಂತ್ರವಾಗಿ ಮಾಡಿರಬಾರ್ದು ಅಂತ ಟೀಕಾರಾಯರೇನು ಮಾಡ್ತಾ ಇದ್ದಾರೆ ಸ್ವತಂತ್ರವಾಗಿ ಅವರೇ ಮೊಟ್ಟ ಮೊದಲು ಮಾಡಿದ್ದಲ್ಲ ಮಧ್ವಾಚಾರ ಮಾಡತಕ್ಕಂಥ ಪ್ರಮಾಣ ಲಕ್ಷಣವನ್ನೇ ಆಧಾರವಾಗಿ ಇಟ್ಕೊಂಡು ಮಾಡಿದ್ದರಿಂದ ಈ ದೋಷ ಅದೇನು ತೊಂದರೆ ಇಲ್ಲ ಅಂತ ಇಷ್ಟು ಅಲ್ಲಿ ಬರತಕ್ಕಂಥದ್ದು ನೋಡಿ ಯದ್ಯಪಿ ಭಗವತ್ಪಾದೈರಿವ ಪ್ರಮಾಣ ಲಕ್ಷಣಾಧಿಕಂ ಅಭಿಧಂ ತಥಾಪಿ ಗಂಭೀರಯಾ ವಾಚ ವಿಕ್ಷಿಪ್ಯ ಉಕ್ತಂ ನ ಮಂದೈಹಿ ಶಕ್ಯತೆ ಸುಖೇನ ಬೋದ್ಧುಂ ಇತಿ ತದರ್ಥಂ ಇದಂ ಪ್ರಕರಣಂ ಆರಭ್ಯತೆ ಇಷ್ಟು ಕೂಡ ಅಲ್ಲಿದೆ ಆಯಿತಾ ಮುಂದಕ್ಕೆ ಹೋಗೋಣ ಮುಂದೆ ಯೋ ಧರ್ಮ ಲಕ್ಷೆ ವ್ಯಾಪ್ತಿಯ ಬರ್ತದೆ ಇದಕ್ಕೆಲ್ಲ ಕೃತ್ಯಗಳಿದೆ ಆ ಕೃತ್ಯವನ್ನು ಸರಿ ತಿಳ್ಕೋಬೇಕು ವರ್ತದೆ ನ ವರ್ತದೆ ಜ ಅನ್ಯತ್ರ ಸಹ ಧರ್ಮ ಲಕ್ಷಣ ಇತ್ಯುಚ್ಚದೆ ಮೊದಲು ಲಕ್ಷಣದ ಲಕ್ಷಣ ಹೇಳಬೇಕು ಈಗ ಶಾಸನಾಧಿಪತ್ಯ ಗೋರ ಲಕ್ಷಣ ಅಂತ ಹೇಳಬೇಕಾಗಿದ್ದರೆ ಲಕ್ಷಣವೂ ಕೂಡ ಒಂದು ತಿಳ್ಕೋಬೇಕಲ್ಲ ಲಕ್ಷಣ ಅಂದರೆ ಏನು ಹಾಗಾದ್ರೆ ಏನು ಪ್ರಶ್ನೆ ಬರುತ್ತೆ ಅದೇ ಗೊತ್ತಿಲ್ಲ ಅಂದರೆ ಅವನ್ಯಾರು ಮನುಷ್ಯ ಅಂತ ಗೊತ್ತಿರಬೇಕು ನಮಗೆ ಅವನಿರ್ತಕ್ಕಂಥ ಧರ್ಮ ಯಾವುದು ಅಂದರೆ ಮನುಷ್ಯತ್ವ ಗೊತ್ತಿದೆ ನಮಗೆ ಅದು ಗೊತ್ತಿಲ್ಲದೆ ಇದ್ರೆ ಮಾಡಲಿಕ್ಕಾಗೋದಿಲ್ಲ ಅಲ್ವಾ ಅವ್ನು ಮನುಷ್ಯ ಅಲ್ಲ ಅಂತ ಗೊತ್ತಿಲ್ಲ ಅಂದರೆ ಅವನು ಯಾರು ಅಂತ ಕೇಳ್ತಾರೆ ಯಾರನ್ನು ಆದರೆ ಸಾಮಾನ್ಯ ಜ್ಞಾನ ಇರಲೇಬೇಕು ಅವನಿರ್ತಕ್ಕಂಥ ವಿಶಿಷ್ಟವಾದ ಜ್ಞಾನ ಏನು ಅಂತ ಪ್ರಶ್ನೆ ಅವರು ಅಲ್ವಾ ಇಲ್ಲೇ ಹೇಳ್ತಾರೆ ಅದಕ್ಕೆ ಲಕ್ಷಣ ಅಂತ ಹೇಳ್ತಾರೆ ಲಕ್ಷಣಕ್ಕೆ ಲಕ್ಷಣ ಏನು ಲಕ್ಷಣ ಅಂದರೆ ಏನು ಮೊದಲು ಯಾವ ಧರ್ಮವು ಯೋ ಧರ್ಮ ಲಕ್ಷ್ಯೇ ಲಕ್ಷ್ಯದಲ್ಲಿ ಯಾವುದಕ್ಕೆ ಲಕ್ಷಣ ಹೇಳ್ತೀವೋ ಅದು ಲಕ್ಷ್ಯ ಗೋವಿಗೆ ಲಕ್ಷಣ ಹೇಳಿ ಕೊಟ್ಟಿದ್ವಿ ನಾವಂದ್ರೆ ಗೋ ಲಕ್ಷ್ಯ ಆಯಿತು ಹಾಗೆ ಯೋ ಧರ್ಮ ಯಾವ ಧರ್ಮವು ಇಲ್ಲಿ ಶಾಸನಾಧಿಮತ್ವ ಲಕ್ಷ್ಯೇ ಲಕ್ಷ್ಯ ಅಂದರೆ ಯಾವುದು ಗೋವಿನಲ್ಲಿ ಅದು ಗೋ ಮಾತ್ರ ತೊಗೋಬಾರ್ದು ಒಂದೇ ಗೋ ತೊಗೋಬಾರ್ದು ಕಪಿಲ ಗೋ ಆಗಿರ್ಬೋದು ಶ್ವೇತ ಗೋ ಆಗಿರ್ಬೋದು ಅಥವಾ ಪಿಂಗಲ ಗೋ ಆಗಿರ್ಬೋದು ಎಲ್ಲ ಗೋವುಗಳಲ್ಲಿ ಕೂಡ ಅದನ್ನು ತರ್ಕದಲ್ಲಿ ಹೇಗೆ ಹೇಳ್ತಾರೆ ಲಕ್ಷತ್ವಾವಚ್ಛಿನ್ನ ಅಂತ ಕರೀತಾರೆ ಅದನ್ನು ಲಕ್ಷತ್ವಾವಚ್ಛಿನ್ನ ಅಂದ್ಬಿಟ್ರೆ ಯಾವುದ್ಯಾವುದು ಲಕ್ಷ್ಯಗಳು ಅಂತಿದ್ದು ಅದು ಎಲ್ಲವೂ ಅಂತ ಅರ್ಥ ಹಾಗೆ ಯೋ ಧರ್ಮ ಶಾಸನಾಧಿಮತ್ವಂ ಲಕ್ಷ್ಯೇ ವ್ಯಾಪ್ತಿಯ ಬರ್ತದೆ ವ್ಯಾಪ್ತಿಯ ಅಂದರೆ ಏನು ಒಂದನ್ನು ಕೂಡ ಬಿಡದಾಗೆ ಲಕ್ಷ್ಯವನ್ನು ಒಂದನ್ನು ಬಿಡದಾಗೆ ಅದು ಇದೆಯೋ ಎಲ್ಲ ಗೋಲಿರಬೇಕು ಹಾಂ ಎಲ್ಲ ಗೋಲಲ್ಲಿ ಇರಬೇಕು ಇದೆಯೋ ನವರ್ತತೇಜ ಅನ್ಯತ್ರ ಬೇರೆ ಕಡೆ ಇರಬಾರ್ದು ಲಕ್ಷ್ಯವಲ್ಲದ ಮಹಿಷಾದಿಗಳಲ್ಲಿ ಇರಬಾರದು ಅದು ಲಕ್ಷಣ ಸಹ ಧರ್ಮ ಲಕ್ಷಣ ಇದನ್ನು ಹೇಗೆ ಹೇಳ್ಬೋದು ನಾವು ಲಕ್ಷತಾವಚ್ಛೇದಕಾವಚ್ಛಿನ್ನಂ ಕಾರಸ್ನೇಹನ ಅಂತ ಪದ ವ್ಯಾಪ್ತಿ ಅಂದರೆ ಕಾರಸ್ನೇಹನ ಕೃಷ್ಣ ಅಂದರೆ ಏನು ಎಲ್ಲವೂ ಅಂತ ಅರ್ಥ ಭೀಮ ವಿಷಪೂರಿತಂ ಭಕ್ಷ್ಯಂ ಕಾರಸ್ನೇಹನ ಭಕ್ಷಿತವಾನ್ ಕಾರಸ್ನೇಹನ ಅಂದರೆ ಎಲ್ಲ ಒಂದು ಬಿಡದಾಗಿ ತಿಂದಾಕ್ಬಿಟ್ಟ ಅಂತ ಅರ್ಥ ಯಾವುದು ಯಾರು ಭೀಮ ವಿಷಪೂರಿತಂ
ಯಾವುದು ಅನ್ನಾಧಿಕಂ ವಿಷಪೂರಿತಂ ಅನ್ನಾಧಿಕಂ ಯಾವುದನ್ನು ತಗೋಬೋದು ಅದು ಕಾರಸ್ತೇನ ಅಭಕ್ಷಯತು ತಿಂದಾಗ್ಬಿಟ್ಟ ಅಂತ ಇಲ್ಲಿ ಕಾರಸ್ನೇಹ ಎಂಬ ಶಬ್ದ ಇದೆ ಹಾಗೆ ಅದೇ ಕಾರಸ್ನೇಹಕ್ಕೆ ಒಂದು ವ್ಯಾಪ್ತಿ ಅಂದರೂ ಒಂದೇ ಹಾಗಾದರೆ ನಾವು ಶಾಸ್ತ್ರಾದಿಮತ್ವ ಇದಾದ ಸಮನ್ವಯ ಮಾಡೋಣ ಶಾಸ್ತ್ರಾದಿಮತ್ವ ಸರ್ವತ್ರ ಗವಿ ಎಲ್ಲ ಗೋವಿನಲ್ಲೂ ಇದೆ ಮಹಿಷಾದಿಶು ಅಲಕ್ಷೆ ನಾಸ್ತಿ ಅಲಕ್ಷದಲ್ಲಿ ಇಲ್ಲ ಅದೊಂದು ಲಕ್ಷಣ ಆಗುತ್ತೆ ಹಾಗೆ ದೇವರಲ್ಲಿ ಹೇಳ್ತಕ್ಕಂಥ ಲಕ್ಷಣ ಹೇಗೆ ಹೇಳೋದು ದೇವರಲ್ಲಿ ಲಕ್ಷಣ ಹೇಳಬೇಕಲ್ಲ ನಾವು ಯಾವುದು ಲಕ್ಷಣ ದೇವರದು ಜಗಜ್ಜನ್ಮಾದಿ ಕರ್ತೃತ್ವ ಅದು ಕಮಲಾಪತಿತ್ವ ಹೇಳಿದ್ರಲ್ಲ ಅದು ಅದೇನಾಗಿದೆ ಎಲ್ಲ ಲಕ್ಷದಲ್ಲೂ ಇದೇನು ಬೇಕು ಇರೋದು ಒಬ್ಬನೇ ಅಲ್ವಾ ಮತ್ತು ಆ ಲಕ್ಷಣ ಬರಲಿಲ್ಲಲ್ಲ ಈಗ ಅರ್ಥ ಆಯ್ತು ಪ್ರಶ್ನೆ ಹೇಗೆ ಅಂತ ಈಗ ಆಕಾಶದ ಲಕ್ಷಣ ಹೇಳೋಣ ಆಕಾಶ ಲಕ್ಷಣ ಏನು ಶಬ್ದಗುಣಕಂ ಆಕಾಶಂ ಯಾವುದ್ಯಾವುದು ಶಬ್ದ ಮಾಡುತ್ತೋ ಅದೆಲ್ಲ ಆಕಾಶ ಅಂತಿದೆ ಹಾಗಾದರೆ ಎಲ್ಲ ಆಕಾಶಗಳಲ್ಲೂ ಇರಬೇಕು ಆದರೆ ಇರೋದೇ ಆಕಾಶ ಒಂದು ನಮ್ಮ ಮತದಲ್ಲಿ ಎರಡು ಆಕಾಶ ಇದೆ ಒಂದು ಭೂತಾಕಾಶ ಇನ್ನೊಂದು ಅವ್ಯಾಕೃತ ಆಕಾಶ ನಮ್ಮದಲ್ಲಿ ಸರಿ ತಾರ್ಕಿಕರ ಮತ ಪ್ರಕಾರ ಒಂದೇ ಆಕಾಶ ಇರೋರು ಎರಡು ಆಕಾಶ ಇಲ್ಲ ಹಾಗಾಯಿತು ಆಕಾಶ ಅಂದ್ರೆ ಒಂದೇ ಮತ್ತು ಎಲ್ಲ ಆಕಾಶ ಅಂತ ಶಬ್ದ ಬರಲೇ ಇಲ್ವಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಸಂಭಾವಿತ ಅಂತ ಅಕಸ್ಮಾತ್ ಏನಾದರೂ ಸಂಭಾವಿತ ಅಶೇಷ ಅಕಸ್ಮಾತ್ ಆಕಾಶದಂತೆ ಈ ನಮ್ಮತದಲ್ಲಿ ಆಕಾಶ ಸಂಭಾವಿತ ಯಾವುದು ಎರಡರಲ್ಲಿ ಅವ್ಯಾಕೃತ ಆಕಾಶದಲ್ಲಿ ಮತ್ತು ಇದರಲ್ಲಿ ಅದೆಲ್ಲದಲ್ಲಿ ಇರಬೇಕು ಶಬ್ದ ಎಂಬತಕ್ಕಂಥದ್ದು ಅಂತ ಅರ್ಥ ಪರಮಾತ್ಮ ಆಗುವಾಗ ಸಂಭಾವಿತ ಒಬ್ಬನೇ ಸಂಭಾವಿತ ಅವನು ಪರಮಾತ್ಮ ಅಂದ್ರೆ ಒಬ್ಬನೇ ಇರೋದು ಇನ್ಯಾರು ಇಲ್ಲೇ ಇಲ್ಲ ಆದ್ದರಿಂದ ಅವನಲ್ಲಿ ಆ ಲಕ್ಷಣ ಬರುತ್ತೆ ಅಲ್ವಾ ಪರಮಾತ್ಮ ಕಮಲಾಪತಿತ್ವ ಎಂಬತಕ್ಕಂಥದ್ದು ಬರುತ್ತೆ ಇನ್ನೇ ಹೇಳಬೇಕು ಎಲ್ಲ ಲಕ್ಷಗಳಲ್ಲೂ ಬರಬೇಕು ಅಂದರೆ ಇನ್ನು ಹೇಗೆ ಹೇಳ್ಬೋದು ಹೇಳೋಣ ಬರೀ ಪಾಠವನ್ನು ಕೇಳಿದ್ರೆ ನಾವು ಆಲೋಚನೆ ಮಾಡಿ ಬುದ್ಧಿ ಬೆಳೆಸ್ಕೋಬೇಕು ಅವತಾರಗಳಲ್ಲಿ ಅಂತ ಈ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಎಲ್ಲ ಅವತಾರ ಮಾಡಿದ್ದಲ್ಲ ಎಲ್ಲದರಲ್ಲೂ ಕಮಲಾಪತಿತ್ವ ಇದ್ದೇ ಇದೆ ಹೆಸರುಗಳು ಬೇರೆ ಅಷ್ಟೇ ಅಲ್ಲಿ ಭೂ ಅಂತ ಹೆಸರು ಇಲ್ಲಿ ಲಕ್ಷ್ಮೀ ಅಂತ ಹೆಸರು ಇಲ್ಲಿ ವೇದ ಅಂತ ಹೆಸರು ಇಲ್ಲಿ ವೇದವತಿ ಅಂತ ಹೆಸರು ಅಲ್ಲಿ ರೇವತಿ ಅಂತ ಹೆಸರು ಇಲ್ಲಿ ಸ್ವಯಂ ಪ್ರಭಾ ಅಂತ ಹೆಸರು ಹೀಗೆ ಹೆಸರುಗಳು ಬೇರೆ ಎಲ್ಲ ಲಕ್ಷ್ಮೀಪತಿತ್ವ ಎಂಬುದು ಇದ್ದೇ ಇದೆ ಆದ್ದರಿಂದ ಅದು ಬಂದೇ ಬರುತ್ತೆ ಅಂತ ಆಯಿತು ಅಲ್ವಾ ಆಕಾಶದಲ್ಲಾದರೆ ಅವರ ಮತ ಪ್ರಕಾರ ಒಂದೇ ನಾವು ನಮ್ಮ ಪ್ರಕಾರ ಎರಡು ಬರುತ್ತೆ ಎಲ್ಲ ಆಕಾಶದಲ್ಲಿಯೂ ಕೂಡ ಬರಬೇಕು ಯಾವುದು ಶಬ್ದ ಗುಣಕತ್ವ ಎಂಬುದು ಶಬ್ದವೇ ಗುಣವಾಗಿ ಉಳ್ಳದ್ದು ಅಂತ ಅರ್ಥ ಇಷ್ಟ ಆಯಿತು ಅದನ್ನು ಹೇಗೆ ಹೇಳ್ತಾರೆ ಅವರು ವ್ಯಾಪ್ತಿಯ ಅಂತ ಹೇಳ್ತಾರೆ ಮೊದಲಿಗೆ ಒಂದೊಂದೇ ಅದಕ್ಕೆ ಕೃತ್ಯ ನೋಡೋಣ ಅದಕ್ಕೆ ಆ ಪದಗಳಿಗೆ ದಳಕೃತ್ಯ ಅಂತ ಅದಕ್ಕೆ ಹೆಸರು ಆ ದಳಗಳು ಕೊಟ್ಟಿರ್ತಾರಲ್ಲ ಅದಕ್ಕೊಂದು ಕೃತ್ಯ ಇರಬೇಕು ಸುಮ್ಮ ಸುಮ್ಮನೆ ಯಾವುದು ವಿಶೇಷಣೆ ಕೊಡೋದಿಲ್ಲ ದಳಕೃತ್ಯ ಅದು ಹೇಗೆ ಯೋ ಧರ್ಮ ಸಹ ಲಕ್ಷಣ ಅಂತ ಇಷ್ಟೇ ಹೇಳಿಬಿಟ್ರೆ ಲಕ್ಷಣದ ಲಕ್ಷಣ ಹೇಳ್ತಾ ಇರೋದಿಗೆ ನಾವು ಲಕ್ಷಣ ಅಂದರೆ ಯಾವುದು ಅಂತ ಹೇಳ್ತಾ ಇರೋದು ಯೋ ಧರ್ಮ ವ್ಯಾಪ್ತಿಯ ಲಕ್ಷ್ಯ ವರ್ತತೆ ನವರ್ತತೆ ಚ ಅನ್ಯತ್ರ ಸಹ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಈಗ ಇದರಲ್ಲಿ ಯೋ ಧರ್ಮ ಸಹ ಲಕ್ಷಣ ವಿಷಯವಿಲ್ಲ ಯಾವುದು ಧರ್ಮವೋ ಅದು ಲಕ್ಷಣ ಅಂತ ಹೇಳಿಬಿಟ್ರೆ ಇದು ಅತಿವ್ಯಾಪ್ತವಾಗುತ್ತೆ ಯಾಕೆಂದರೆ ಏಕಶಪವತ್ತೂ ಕೂಡ ಒಂದು ಧರ್ಮವೇ ಹಾಗೆ ಏಕಶಪವತ್ತಲ್ಲಿ ಬಂತು ಲಕ್ಷಣ ಅದು ಕೂಡ ಲಕ್ಷಣ ಲಕ್ಷಣ ಅಂತ ಆಗಬೇಕಾದೀತು ಏಕಶಪವತ್ವ ಒಂದು ಗೊರಸಿ ಇರುವಿಕೆ ಅದು ಧರ್ಮ ತಾನೆ ಅಲ್ವಾ ಅಥವಾ ಮನುಷ್ಯತ್ವ ಬೇಕು ಅದು ಅಲ್ಲಿ ಬಂದುಬಿಡುತ್ತೆ ಅಂತ ಹೇಳೋಣ ಯೋ ಧರ್ಮ ಸಹ ಲಕ್ಷಣ ಅಂತ ಹೇಳಿಬಿಟ್ರೆ ನಮ್ಮಲ್ಲಿ ಬರುತ್ತೆ ಮನುಷ್ಯತ್ವದಲ್ಲಿ ಬಂದುಬಿಡುತ್ತೆ ಅದು ಯೋ ಧರ್ಮ ಮನುಷ್ಯತ್ವ ಒಂದು ಧರ್ಮ ಅಲ್ವಾ ಭಗವತ್ವ ಎಂಬುದಕ್ಕೆ ಒಂದು ಧರ್ಮ ಅಲ್ಲಿ ಬಂದುಬಿಡುತ್ತೆ ಎಲ್ಲ ಕಡೆ ಅತಿವ್ಯಾಪ್ತಿ ಬಂದುಬಿಡುತ್ತೆ ಎಲ್ಲ ಧರ್ಮಗಳಲ್ಲಿ ಕೂಡ ಯಾವುದು ಧರ್ಮವೋ ಅದು ಲಕ್ಷಣ ಅಂತ ಹೇಳಿಬಿಟ್ರೆ ಲಕ್ಷಣದ ಲಕ್ಷಣಕ್ಕೆ ಏಕಶಪವತ್ವದಲ್ಲಿ ಮನುಷ್ಯತ್ವದಲ್ಲಿ ಭಗವತ್ವದಲ್ಲಿ ದೇವತ್ವದಲ್ಲಿ ಹಿಂಗೆ ದೋಷ ಬರುತ್ತೆ ಅದಕ್ಕೇನು ಹೇಳಬೇಕು ನಾವು ಅತಿವ್ಯಾಪ್ತಿ ಅದಕ್ಕೋಸ್ಕರವಾಗಿ ಲಕ್ಷ್ಯ ವರ್ತತೆ ಅಂತ ಹೇಳಬೇಕು ಯೋ ಧರ್ಮ ಲಕ್ಷ್ಯ ವರ್ತತೆ ಸಹ ಧರ್ಮ ಆ ಏಕಶಪತ್ವ ಎಂಬತಕ್ಕಂಥದ್ದು ಲಕ್ಷ್ಯದಲ್ಲಿ ಇಲ್ಲೇ ಇಲ್ಲ ಯಾವುದು ಲಕ್ಷ್ಯ ಹೇಳ್ತಾರೆ ನಾವು ಲಕ್ಷಣದ ಲಕ್ಷಣ ಅಲ್ವಾ ಲಕ್ಷ್ಯದಲ್ಲಿ ಇರಬೇಕು ಅಂತ ಹೇಳಿದ್ದು ಏಕಶಪತ್ವ ಎಂಬತಕ್ಕಂಥದ್ದು ಏನಾಗಿದೆ
ಲಕ್ಷದಲ್ಲಿಲ್ಲೇ ಇಲ್ಲ ಗೋವತೆ ಅಂದ್ರೆ ಲಕ್ಷದಲ್ಲಿ ಇಲ್ಲೇ ಇಲ್ಲ ಲಕ್ಷ ಅಲಕ್ಷದಲ್ಲಿದೆ ಅದು ಕುದುರೆ ಏಕಶಬ್ದ ಕುದುರೆ ಇದೆ ಹಾಗೆ ಅಥವಾ ಲಕ್ಷ ಯಾವುದು ಹೇಳ್ತಾ ಇರೋದು ನಾವು ಲಕ್ಷಣದ್ದು ಲಕ್ಷಣವೇ ಲಕ್ಷ ಇಲ್ಲಿ ಅಲ್ಲಿ ಬರಬೇಕು ಅದು ಇಮ್ಕಿದ್ದೆಲ್ಲ ಅಲಕ್ಷ್ಯ ಅದು ಮನುಷ್ಯತ್ವ ಧರ್ಮ ನಾವು ತೊಗೊಂಡ್ವಿ ಅಂದರೆ ಅದು ಧರ್ಮ ಆಗಿದ್ದರೂ ಕೂಡ ಅದು ಏನಾಯಿತು ಲಕ್ಷ್ಯದಲ್ಲಿ ಇಲ್ಲ ಅದು ಅದಕ್ಕೋಸ್ಕರವಾಗಿ ಅದನ್ನು ಇದು ಮಾಡ್ತೇವೆ ಇನ್ನು ಯೋ ಧರ್ಮ ಲಕ್ಷ್ಯ ವರ್ತತೆ ಎರಡನೇದಿದು ಯೋ ಧರ್ಮ ಲಕ್ಷ್ಯ ವರ್ತತೆ ಸಹ ಲಕ್ಷಣ ಅಂತ ಹೇಳಿಬಿಟ್ರೆ ಯೋ ಧರ್ಮ ಲಕ್ಷ್ಯ ವರ್ತತೆ ಅಷ್ಟೇ ಹೇಳಿದರೆ ಮೊದಲು ಯೋ ಧರ್ಮ ವರ್ತತೆ ಸಹ ಧರ್ಮ ಸಹ ಲಕ್ಷಣ ಅದಲ್ಲ ಅಂತಾಯಿತು ಲಕ್ಷ್ಯನ ಕೊಡಬೇಕು ಅಂತಾಯಿತು ಯೋ ಧರ್ಮ ಲಕ್ಷ್ಯ ವರ್ತತೆ ಸಹ ಲಕ್ಷಣ ಲಕ್ಷಣ ಅಂತ ಹೇಳ್ತೀವಿ ಅಂದರೆ ಹಾಗಾದರೆ ಶಬಲತ್ವ ಇದೆ ಶಬಲತ್ವ ಅಂದರೆ ಏನು ಶಬಲ ಬಿಳಿಯಾಗಿರೋದು ಶಬಲತ್ವ ಅಂದರೆ ಆಮೇಲೆ ನೀಲರೂಪತ್ವ ಅದೆಲ್ಲ ಅದೇನಾಗಿದೆ ನೀಲರೂಪತ್ವ ನೀಲರೂಪದಲ್ಲಿ ಇದೆ ಶಬಲತ್ವ ಶಬಲ ಗೋವಿನಲ್ಲಿ ಇದೆ ಹಾಗೆ ಯೋ ಲಕ್ಷ್ಯ ವರ್ತತೆ ಅಂತಾಯಿತು ಆ ಲಕ್ಷಣ ಬಂತು ಇದು ಕೂಡ ಲಕ್ಷಣ ಲಕ್ಷಣ ಅಲ್ಲಿ ಅಂತ ಅಧಿವ್ಯಾಪ್ತಿ ಬರುತ್ತೆ ಅದಕ್ಕೆ ಹೇಳಬೇಕು ವ್ಯಾಪ್ತಿಯ ಅಂತ ಹೇಳಬೇಕು ಯೋ ಲಕ್ಷ್ಯ ವ್ಯಾಪ್ತಿಯ ವರ್ತತೆ ಅಂತ ಹೇಳಬೇಕು ಶಬಲತ್ವ ಎಂಬುದು ಶಬಲ ಗೋವಿನಲ್ಲಿ ಮಾತ್ರ ಇರೋದು ಕಪಿಲ ಗೋವಿನಲ್ಲಿ ಇಲ್ಲ ಬರಲಿಲ್ಲ ನೀಲರೂಪತ್ವ ಎಂಬುದಕ್ಕಂಥದ್ದು ನೀಲರೂಪದಲ್ಲಿ ಮಾತ್ರ ಇರೋದು ಬೇರೆ ರೂಪದಲ್ಲಿ ಇಲ್ಲ ಕೆಂಪು ರೂಪದಲ್ಲಿ ಇಲ್ಲ ಅದರ ಲಕ್ಷ್ಯ ವ್ಯಾಪ್ತಿಯ ಬರಲಿಲ್ಲ ಅದಕ್ಕೋಸ್ಕರ ದೋಷ ಇಲ್ಲ ಅಧಿವ್ಯಾಪ್ತಿ ಇಲ್ಲ ಅಂತ ಹೇಳಬೇಕು ಅಂದರೆ ಯಾವ ಲಕ್ಷ್ಯ ವೃತ್ತಿ ಧರ್ಮ ಆಗಿರಬೇಕು ಅಂತ ಅರ್ಥ ಯಾವುದ್ಯಾವುದು ಲಕ್ಷ್ಯ ಅಂತ ಹೇಳ್ತೇವೆ ಅದು ಅಷ್ಟರಲ್ಲೂ ಬರಬೇಕು ಶಬಲತ್ವ ಶಬಲದಲ್ಲಿ ಮಾತ್ರ ಬಂತಷ್ಟೇ ಬೇರೆದು ಬರಲಿಲ್ಲ ಅದಕ್ಕೆ ದೋಷ ಇಲ್ಲ ಅಂತಾಯಿತು ಇನ್ನು ಮೂರನೆಯದು ಯಾವ ಲಕ್ಷ್ಯ ವೃತ್ತಿತ್ವ ಇಷ್ಟೇ ಅಂದರೆ ಯೋ ಧರ್ಮ ಲಕ್ಷ್ಯ ವ್ಯಾಪ್ತಿಯ ವರ್ತತೆ ಸಹ ಧರ್ಮ ಲಕ್ಷಣ ಲಕ್ಷಣ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಶಿಂಗಿತ್ವದ ಅತಿವ್ಯಾಪ್ತಿ ಬರುತ್ತೆ ಶಿಂಗಿತ್ವ ಎಂಬತಕ್ಕಂಥದ್ದು ಯಾವ ಲಕ್ಷ್ಯ ವೃತ್ತಿಯಾಗಿದೆ ಯಾವುದ್ಯಾವುದು ಗೋವು ಅದೆಲ್ಲ ಕಡೆ ಕೊಂಬಿದ್ದೇ ಇದೆ ಹಾಗೆ ಯಾವ ಲಕ್ಷ್ಯ ವೃತ್ತಿ ಇತ್ತು ಶಿಂಗಿತ್ವದಲ್ಲಿ ಬಂತು ಅದು ಕೂಡ ಲಕ್ಷಣ ಲಕ್ಷಣ ಆಗಲಿ ಅಂತ ಅತಿವ್ಯಾಪ್ತಿ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅತಃ ನವರ್ತತೆ ಚ ಅನ್ಯತ್ರ ಅಲಕ್ಷ್ಯಗಳಲ್ಲಿ ಇರಬಾರದು ಅಂತ ಹೇಳಿದ್ರು ಶುಂಗಿತ್ವ ಅಲಕ್ಷ್ಯವಾದಕ್ಕಂಥ ಮಹಿಷಾದಿಗಳಲ್ಲಿ ಇದೆ ಅದಕ್ಕೆ ದೋಷ ಇಲ್ಲ ಆದರೆ ಮೊದಲೇ ಯಾವುದು ಯೋ ಧರ್ಮ ಸಹ ಲಕ್ಷಣ ಅಂತ ಹೇಳಿದ್ರೆ ಎಲ್ಲಿ ಎಲ್ಲಿ ಯಾವುದಂತ ಹೇಳ್ತ ಮನುಷ್ಯತ್ವ ತಗೋ ಪರವಾಗಿಲ್ಲ ಯೋ ಧರ್ಮ ವರ್ತತೆ ಸಹ ಲಕ್ಷಣ ಲಕ್ಷಣ ಅಂತ ಹೇಳಿದ್ರೆ ಮನುಷ್ಯತ್ವ ಹಿಡ್ಕೊಂಡು ಅತಿವ್ಯಾಪ್ತಿ ಅದಕ್ಕೆ ಲಕ್ಷ್ಯ ಅಂತ ಹೇಳಬೇಕು ಲಕ್ಷಣ ಲಕ್ಷಣಕ್ಕೆ ಮನುಷ್ಯ ಇದ್ದಲ್ಲ ಅವನ ಲಕ್ಷ್ಯ ಅಲ್ಲ ಅವನ ಲಕ್ಷಣ ಹೇಳಿ ಕೊಟ್ಟಿಲ್ವಲ್ಲ ನಾವು ಹಾಗೆ ಆದ್ದರಿಂದ ಲಕ್ಷ್ಯ ವರ್ತದೆ ಅಂತ ಹೇಳಬೇಕು ಯೋ ಧರ್ಮ ಲಕ್ಷ್ಯ ವರ್ತದೆ ಅಂತ ಹೇಳಿಬಿಟ್ರೆ ಯಾವುದು ಹಾಂ ಯಾವುದಂತ ಶಬಲತ್ವ ನೀರುರೂಪತ್ವ ಅದೆಲ್ಲ ತಗೋಬೋದು ಅದೇನಾಗಿದೆ ಶಬಲತ್ವ ಎಂಬತಕ್ಕಂಥದ್ದು ಶಬಲ ಗೋವಿನಲ್ಲಿ ಮಾತ್ರ ಇದೆ ಲಕ್ಷ್ಯದಲ್ಲಿ ಇದೆ ಅಂತಾಯಿತು ಅದಕ್ಕೆ ವ್ಯಾಪ್ತಿಯ ಅಂತ ಕೊಡಬೇಕು ಅಂದರೆ ಯಾವುದ್ಯಾವುದು ಲಕ್ಷ್ಯ ಅಲ್ಲೆಲ್ಲ ಬರಬೇಕು ಅಂತ ಶಬಲತ್ವ ಎಂಬತಕ್ಕಂಥದ್ದು ಶಬಲ ಗೋವಿನಲ್ಲಿ ಮಾತ್ರ ಇದೆ ಎಲ್ಲದರಲ್ಲಿ ಬರಲಿಲ್ಲ ಗೋವೆಲ್ಲ ಲಕ್ಷ್ಯ ಈಗ ಅಲ್ವಾ ಹಾಗಾದರೆ ಯಾವ ಗೋವಂದರೆ ಯಾವುದು ನೀಲಿ ಆಗಿರ್ಬೋದು ಬೇಕಾದ್ರೆ ಬಿಳಿ ಆಗಿರ್ಬೋದು ಕೆಂಪಾಗಿರ್ಬೋದು ಪಿಂಗಲಾಗಿರ್ಬೋದು ಇಷ್ಟು ಗೋವುಗಳು ಬರಬೇಕು ಅದು ಬರಲ್ಲ ಅದು ಬರೋದು ಯಾವುದು ಶಾಸ್ತ್ರಾಧಿಮತ್ವ ಮಾತ್ರ ಆಮೇಲೆ ಅಂದರೆ ಯಾವ ಲಕ್ಷ ಹಾಂ ನಚ ನಚ ವರ್ತತೆ ಅನ್ಯತ್ರ ಬೇರೆ ಕಡೆ ಇರಬಾರದು ಹಾಗಾದರೆ ಯಾವ ಲಕ್ಷ್ಯ ವೃತ್ತಿತ್ವೇ ಸತಿ ಯಾವ ಅಲಕ್ಷ್ಯ ಅವೃತ್ತಿತ್ವಂ ಇದು ಲಕ್ಷಣ ಯಾವ ಲಕ್ಷ್ಯ ವೃತ್ತಿತ್ವೇ ಸತಿ ಯಾವ ಅಲಕ್ಷ್ಯ ಯಾವದ ಅಲಕ್ಷ್ಯ ಅವೃತ್ತಿತ್ವಂ ಯಾವುದ್ಯಾವುದು ಅಲಕ್ಷ್ಯವಲ್ಲಿ ಇರಬಾರದು ಅಂತ ಹೇಳಿದ್ರಿಂದ ಶಿಂಗಿತ್ವ ಎಂಬತಕ್ಕಂಥದ್ದು ತಗೊಂಡು ಅತಿವ್ಯಾಪ್ತಿ ಬರೋಲ್ಲ ಶಿಂಗಿತ್ವ ಎಂಬತಕ್ಕಂಥದ್ದು ಮಹಿಷಾದಿಗಳು ಕೂಡ ಇದೆ ಆಯ್ತಾ ಮುಂದೆ ಹಾಗಾದರೆ ಇನ್ನೊಂದು ಸ್ವಲ್ಪ ಇದೆ ಯಾವ ಲಕ್ಷ್ಯ ವೃತ್ತಿತ್ವೇ ಸತಿ ಇದೆ ಎಲ್ಲ ಕಡೆ ಬರುತ್ತೆ ಯಾವ ಲಕ್ಷ್ಯ ವೃತ್ತಿಯಾಗಿದ್ದು ಯತ್ಕಿಂಚಿತ್ ಲಕ್ಷ್ಯ ಅವೃತ್ತಿತ್ವ ಅಂತ ಹೇಳಿಬಿಟ್ರೆ ನಾವು ಹೇಳಿದ್ದೇನು ಲಕ್ಷಣ ಈಗ ಯಾವ ಲಕ್ಷ್ಯ ವೃತ್ತಿತ್ವೇ ಸತಿ ಯಾವದ ಅಲಕ್ಷ್ಯ ಅವೃತ್ತಿತ್ವ ಅಂತ ಹೇಳಿದ್ವಿ ಎಲ್ಲ ಅಲಕ್ಷ್ಯದಲ್ಲಿ ಇರಬಾರ್ದು ಅಂತ ಹಂಗೆ ಬೇಡ ಯಾವ ಲಕ್ಷ್ಯ ವೃತ್ತಿಯಾಗಿದ್ಕೊಂಡು ಯತ್ಕಿಂಚಿತ್ ಯಾವುದೋ ಒಂದರಲ್ಲಿ ಇಲ್ಲದೇ ಇದ್ದು ಸಾಕಲ್ವಾ ಅಂತ ಪ್ರಶ್ನೆ ಬಂದರೆ ಯಾವುದು ಹಾಂ ಹಾಂ ಶಶ ಕೊಂಬಿಲ್ಲಿರುತ್ತೋ ಶಶಿ ಕೊಂಬ ನೋಡಿದ್ದೆಯಲ್ಲ ನಾನು ಇಲ್ಲ ಶಶಿಭಿಷಾಣ ಕೊಂಬಿಲ್ಲ ಶಶಕ ಕೊಂಬಿಲ್ಲ ಮತ್ತೇನು ಹೇಳಬೇಕೀಗ
ಯಾವೆಲ್ಲ ಲಕ್ಷ ಅದಕ್ಕೆ ಲಕ್ಷಣ ಏನು ಹೇಳ್ತಾ ಇದ್ದೀವಿ ಅಂತ ಇದು ಮಾಡ್ಕೋಬೇಕು. ಯಾವೆಲ್ಲ ಲಕ್ಷ ವೃತ್ತಿಯಾಗಿರಬೇಕು ಒಂದು ಧರ್ಮ, ಯಾವುದೋ ಎತ್ಕಿಂಚಿದ ಅಲಕ್ಷ್ಯದಲ್ಲಿ ಇರಬಾರ್ದು, ಇಷ್ಟೇ ಇಷ್ಟು ಲಕ್ಷಣ ಹೇಳಿದೆ ಅಂತಂದರೆ ಅಂತ. ಹಾಗಾದರೆ ಶಿಂಗಿತ ತಗೊಳ್ಳೋಣ, ಶಿಂಗಿತ ತಗೊಳ್ಳೋಣ. ಎಲ್ಲ ಗೋವುಗಳಲ್ಲಿ ಇದೆ, ಅದು ತೊಗೋಬೇಕಲ್ವ ನಾವು. ಎಲ್ಲ ಗೋವುಗಳಲ್ಲಿ ಇದೆ ಶಿಂಗಿತ, ಹಾಗೆ ಯಾವ ಲಕ್ಷ ವೃತ್ತಿ ಆಯಿತು. ಆದರೆ ಯಾವುದು ಎತ್ಕಿಂಚಿದ ಅಲಕ್ಷ್ಯ ಅಂದರೆ ಶಶ ಇದೆಲ್ಲ ಮೊಲ, ಅದು ಅಲಕ್ಷ್ಯನೇ. ಮೊಲ ಅಲಕ್ಷ್ಯ ತಾನೇ ಅದು, ಯಾಕೆ ಗೋವು ಬಿಟ್ಟು ಅದು ಕೂಡ ಅಲಕ್ಷ್ಯನೇ ಶಶ. ಆದರೆ ಅಲ್ಲಿ ಎತ್ಕಿಂಚಿದ ಶಶ ಆಯಿತು, ಅಲ್ಲಿ ಕೊಂಬಿಲ್ಲ. ಹಾಗಿದೆ ಯಾವ ಯಾವದ ಲಕ್ಷ್ಯ ವೃತ್ತಿತ್ವೇಸದೆ ಎತ್ಕಿಂಚಿದ ಅಲಕ್ಷ್ಯ ಅವೃತ್ತಿ ಅಂದರೆ ಶಶವಿಷಾಣ ಶಶ ತೊಗೊಂತೀವಿ, ಅಲ್ಲಿ ಕೊಂಬಿಲ್ಲ. ಯಾವ ಲಕ್ಷ ಎತ್ಕಿಂಚಿದ ಅಲಕ್ಷ್ಯ ಅವೃತ್ತಿತ್ವ ಬಂತು, ಮತ್ತು ಇದು ಕೂಡ ಲಕ್ಷಣ ಆಗಬೇಕಾದೀತು. ಶಿಂಗಿತ್ವ ಶಿಂಗಿತ್ವ ಲಕ್ಷಣ ಅಂತ ಹೇಳ್ತಾರ, ಅದು ಅತಿವ್ಯಾಪ್ತ ಧರ್ಮ. ಆಮೇಲೆ ಆಯಿತು, ಅದಕ್ಕೆ ಅದಕ್ಕೇನು ಹೇಳಬೇಕಲ್ಲಿ, ಅಲ್ಲಿ ಕೂಡ ವ್ಯಾಪ್ತಿ ಅಂತ ಹೇಳಬೇಕು. ಅಲ್ಲಿ ಕೂಡ ವ್ಯಾಪ್ತಿ ಎಲ್ಲೇ ಯಾವಲ್ಲಕ್ಷ್ಯ ವೃತ್ತಿತ್ವೇ ಸತಿ ಯಾವದ್ ಅಲಕ್ಷ್ಯ ಅವೃತ್ತಿತ್ತು ಅಂತ ಹೇಳಬೇಕು. ಯಾವುದೋ ಒಂದು ಕೊಂಬಿನಲ್ಲಿ ಯಾವುದೋ ಒಂದು ಶಶದಲ್ಲಿ ಕೊಂಬಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅದು ತಗೊಳಿಗೆ ಬರೋದಿಲ್ಲ. ಯಾವಲ್ ಅಲಕ್ಷ್ಯ ಯಾವ್ದ್ಯಾವುದು ಅಲಕ್ಷ್ಯವೋ ಅದು ಯಾವುದರಲ್ಲೂ ಇರಬಾರ್ದು ಅಂದರೆ ಹಂಗಾಗಲ್ಲ. ಯಾಕೆ ಮಹಿಷಾದಿಗಳಲ್ಲಿ ಜಿಂಕೆಯಲ್ಲಿ ಕೊಂಬುಗಳಿದ್ದೇ ಇದೆ, ಅದಕ್ಕಾಗಿ ಹಾಗೆ ಯಾ ಮಹಿಷಾದಿ ಯಾವ ಲಕ್ಷ ವೃತ್ತಿಯಾಗಿದೆ ಶಿಂಗಿತ್ವಕ್ಕೆ ನಾದಿವ್ಯಾಪ್ತಿ ಇಲ್ಲ. ಹಾಗೆ ಇದು ಇಷ್ಟು ಹೇಳಿದಾಗಾಯಿತು, ಯಾವ ಲಕ್ಷ ವೃತ್ತಿತ್ವೇ ಸತಿ ಯಾವದ ಅಲಕ್ಷ ವೃತ್ತಿತ್ವಂ ಅಂತ ಹೇಳಾಯಿತು. ಅದಕ್ಕೆ ಪ್ರಶ್ನೆ ಆಗಲೇ ಹೇಳಿದ್ನಲ್ಲ, ಹಾಗೆ ಶಬ್ದವತ್ವ ಎಂಬತಕ್ಕಂಥದ್ದು ಆಕಾಶಸ್ಯ ಲಕ್ಷಣ ಅಂತ ಹೇಳ್ತಾ ಇದ್ದೀವಿ. ಶಬ್ದವತ್ವಂ ಆಕಾಶಸ್ಯ ಲಕ್ಷಣಂ, ಹಾಗೆ ಹೇಳಿದರೆ ಆಕಾಶ ಎಂಬತಕ್ಕಂಥ ಒಂದೇ ಅಲ್ವಾ? ನೀವು ಹೇಳಿದ್ದೆ ಲಕ್ಷಣ ಯಾವ ಲಕ್ಷ ವೃತ್ತಿತ್ವೇ ಸತಿ ಯಾವದ ಅಲಕ್ಷ ಅವೃತ್ತಿತ್ವಂ ಅಂತ. ಯಾವ ಲಕ್ಷ ಅಂದ್ರೇನು, ಎಷ್ಟು ಯಾವ್ದು ಯಾವುದು ಲಕ್ಷಗಳಿದೆ ಅಲ್ಲೆಲ್ಲ ಇರಬೇಕು ಅಂದರೆ ಆಕಾಶ ಎಂಬತಕ್ಕಂಥದ್ದು ಶಬ್ದವೇ ಗುಣವುಳ್ಳದ್ದು. ಹಾಗೆ ಶಬ್ದವತ್ವಂ ಆಕಾಶಸ ಲಕ್ಷಣ ಅಂದೆ. ಆದರೆ ಆ ಶಬ್ದವತ್ವದ ಎಲ್ಲ ಆಕಾಶ ಇರಬೇಕು ಅಂದರೆ ಎಲ್ಲ ಆಕಾಶ ಅಸಂಭಾವಿತ ಇಲ್ಲೇ ಇಲ್ವಲ್ಲ, ಇರೋದೇ ಒಂದಲ್ವ ಅದು ಅಂತ ಪ್ರಶ್ನೆ ಬಂದರೆ ಯಾಕೆ ಆಕಾಶಸ ಏಕತ್ವ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಸಂಭಾವಿತ ಅಶೇಷ. ಅಕಸ್ಮಾತ್ ಯಾವುದಾದ್ರು ಇದ್ದರೆ ಅಷ್ಟೇ, ಯಾವುದೋ ಅನೇಕ ಇದ್ದರೆ ಅದೆಲ್ಲ ಕಡೆ ಇರಬೇಕು ಅಂತ ತಾತ್ಪರ್ಯ. ಒಂದಿದ್ದರೆ ಏನು ತೊಂದರೆ ಇಲ್ಲ ಅಂತ ಅದು ಮುಗಿದು, ಇಷ್ಟು ಇಟ್ಕೊಂಡು ಸಾಕು. ಅಂದ್ಕೋಣ ಇನ್ನು ಯಥಾ ಗೌಹು ಗೋಹು ಶಾಸ್ತ್ರಾದಿ ಮತ್ತು ಎಷ್ಟು ಪೇಜ್ ನಂಬರು 28 ಅದು ಅಲ್ಲಿ ಬೇರೆ ಇರುತ್ತೆ. ಆಯಿತಾ, ಯಥಾ ಗೋಹೋ ಶಾಸ್ತ್ರಾದಿ ಮತ್ವಂ ತದ್ಧಿ ಅದಾದರೂ ಅಂತ ಅರ್ಥ. ತದ್ಧಿ ಹೆಂಗೆ ಬಿಡಿಸೋದದು? ತತ್ ಹಿ ತತ್ ಹಿ ಅದಾದರೂ, ಯಾವುದು ಅದಾದರೂ ಒಂದು ಹಿಂದೆ ಬಂದಿದ್ದು ಯಾವುದು? ಶಾಸ್ತ್ರಾದಿಮತ್ವ. ಶಾಸ್ತ್ರಾದಿಮತ್ವವಾದರೂ ಏನಾಗಿದೆ? ಗೋಷು ಸರ್ವತ್ರ ಅಸ್ತಿ, ಎಲ್ಲ ಗೋಗಳಲ್ಲಿ ಇದೆ. ಅದು ಕಪಿಲ ಆಗಿರ್ಬೋದು, ಶ್ವೇತ ಆಗಿರ್ಬೋದು, ಪಿಂಗಲಾಗಿರ್ಬೋದು, ಎಲ್ಲ ಗೋಗಳು ಇದೆ ಶಾಸ್ತ್ರಾದಿಮತ್ವ. ನಾಸ್ತಿ ಚ ಅಗೋಷು, ಗೋಭಿನ್ನವಾದದ್ರಲ್ಲಿ ಇಲ್ಲ, ಆದ್ದರಿಂದ ಅನ್ಯಥಾಭೂತಂತೂ ಅಲಕ್ಷಣ. ಇದಾಮೇಲೆ ಇದು ಇಷ್ಟು ಮುಗೀತು, ಸಮನ್ವಯ ಮಾಡಿಬಿಟ್ರೆ. ಈಗ ಯಾವ ಲಕ್ಷ ವೃತ್ತಿತ್ವೇ ಸತಿ ಯಾವ ಅಲಕ್ಷ ಅವೃತ್ತಿತ್ವ ಅಂತ ಹೇಳಿದ್ರಿಂದ ಸಮಸ್ತ ಗೋವುಗಳಲ್ಲಿಗೂ ಶಾಸ್ತ್ರಾದಿಮತ್ವ ಇದೆ, ಅಲಕ್ಷ್ಯವಾದಕ್ಕಂಥ ಎಲ್ಲ ಅಲಕ್ಷ್ಯವಾದಕ್ಕಂಥದ್ರಲ್ಲಿ ಕೂಡ ಶಾಸ್ತ್ರಾದಿಮತ್ವ ಇಲ್ಲ, ಅದು ಶಾಸ್ತ್ರಾದಿಮತ್ವ ಲಕ್ಷಣ. ಆಮೇಲೆ ಅನ್ಯತಾಭೂತ ಅಂತೂ ಅಲಕ್ಷಣ, ಈ ಲಕ್ಷಣ ಯಾವುದೆಲ್ಲ ಬರೋದಿಲ್ವೋ ಅದೆಲ್ಲ ಲಕ್ಷಣ ಅಲ್ಲ ಅಂತ. ಈ ಗೋವಿಗೆ ನಾವೇ ಹೇಳ್ತೀವಿ ಅಂದರೆ ಯಾವುದು ಹೇಳ್ಬೋದು? ಎರಡು ಕಣ್ಣು ಇರುವಿಕೆ, ದ್ವಿನೇತ್ರತ್ವ ಗೋರ ಲಕ್ಷಣ ಅಂತ ಹೇಳ್ತೀನಿ ಆಗತ್ತ? ಎಲ್ಲದರಲ್ಲಿ ನಮಗೂ ಇದಲ್ಲ, ಎರಡು ಕಣ್ಣಿದಲ್ಲ, ಯಾರೋ 3, 4, 8 ಕೈ ಕಣ್ಣು ಇದ್ದವರು ಬಿಟ್ಬಿಟ್ರೆ ಇನ್ನೆಲ್ಲರಿಗೂ ಆ ಲಕ್ಷಣ ಬಂದ್ಬಿಡ್ತಾರೆ ಅಲ್ವಾ? ಆದ್ದರಿಂದ ಅದು ಅದು ಲಕ್ಷಣ ಆಗೋದಿಲ್ಲ. ಅಥವಾ ಎರಡು ಕಾಲು ಉಳಿದು ದ್ವೌಪಾದವತ್ವಂ ಅಥವಾ ದ್ವಿಪಾದವತ್ವಂ ಲಕ್ಷಣ ಅಂದರೆ ಅದು ನಮಗೂ ಇದೆ, ಪ್ರಾಣಿಗಳಲ್ಲಿ ಬರೋಲ್ಲ, ನಮ್ಮಲ್ಲಿ ಬಂದ್ಬಿಡುತ್ತೆ ದ್ವೀಪ. ಇದು ಅದಕ್ಕೆ ಬರೋ ಅಸಂಭವ ಅದು. ಹಾಗೇನಿಲ್ಲ, ಎಲ್ಲ ಕೆಲವು ಪ್ರಾಣಿಗಳಲ್ಲಿ ಎರಡು ಕಾಲು ಇರತಕ್ಕಂಥದ್ದು ಇದಲ್ಲ ಇಲ್ವಾ? ಕೋತಿಗೆ ಎರಡೇ ಕಾಲು, 4 ಕಾಲು ಇದೆಯಾ? ಕೈಯನ್ನು ಕಾಲು ಮಾಡ್ಕೊಳತ್ತ ಅಷ್ಟೇ ಅದು.
ನಾವು ಕೈಗೆ ಉಪಯೋಗ ಮಾಡ್ಕೊತೀವಿ ಅದು ಕಾಲು ಮಾಡ್ಕೊಡತ್ತೆ ಯಾಕೆಂದರೆ ದೇವ ಸೇವೆ ಮಾಡಲಿಕ್ಕೆ ಕೈ ಕೊಟ್ಟಾಗ ತಿನ್ನಲಿಕ್ಕೆ ಉಪಯೋಗ ಮಾಡೋಕ್ಕೋಸ್ಕರ ಈಗ ಕೈಯೇ ಇಲ್ಲ ಈಗ ಬಾಯಿನ ತಿನ್ನಬೇಕೀಗ ಕೈ ಕಿತ್ತಾಕ್ಬಿಟ್ಟ ಇನ್ನು ಆಮೇಲೆ ಇಷ್ಟು ಲಕ್ಷಣ ಆಗ್ತಾ ಇಲ್ಲ ಮುಂದೆ ಹೋಗೋಣ ಅನ್ಯತಾಭೂತ ಅಂತೂ ಅಲಕ್ಷಣ ಮುಂದೆ ತತ್ ತ್ರಿವಿಧಂ ಅದು ಮೂರು ಆನೆ ಸುಂಡಲು ಆನೆ ಮಾತ್ರ ಇದೆ ಬೇರೆ ಎಲ್ಲೂ ಇಲ್ಲ ಗಜದಲ್ಲಿ ಮಾತ್ರ ಇದೆ ಏನು ಸುಂಡಲು ಅನ್ನೋದು ಗಜಕ್ಕೆ ಮಾತ್ರ ಇರೋದು ಬೇರೆ ಅದಕ್ಕೂ ಇಲ್ಲ ಹೇಳಿ ಏನು ತೊಂದರೆ ಇಲ್ವಲ್ಲ ಹಾಂ ಹೇಳಬೇಕಲ್ಲ ಶುಂಡಾವತ್ವಂ ಗೋ ಅದು ಗಜಸ್ಸೆ ಲಕ್ಷಣಂ ಶುಂಡ ಅಂದರೆ ಅದೇ ಶುಂಡಾದಂಡ ಶುಂಡಾದಂಡವತ್ವಂ ಗೋರ್ಲಕ್ಷಣಂ ಗೋನ ಗಜಸ್ಸೆ ಲಕ್ಷಣಂ ಅಂತ ಹೇಳಬೇಕು ಇದು ಯಾವ ಲಕ್ಷ ವೃತ್ತಿತ್ವ ಸತಿ ಯಾವ ಅಲಕ್ಷ ಅವೃತ್ತಿತ್ವ ಇದ್ದೇ ಇದೆ ಅವರು ಅದಕ್ಕೆ ವ್ಯಾಪ್ತಿಯ ಅಲ್ವಾ ಅದಾಗು ಹಾಗಾದರೆ ತತ್ ತ್ರಿವಿಧಂ ಅದು ಮೂರು ವಿಧ ತತ್ ತ್ರಿವಿಧಂ ಯಾವುದು ಲಕ್ಷಣ ಎಂಬತಕ್ಕಂಥದ್ದು ಮೂರು ವಿಧ ಯಾವುದು ಅಲ್ಲ ಯಾವುದು ತತ್ ತ್ರಿವಿಧಂ ಅಂದ್ರೆ ಯಾವುದು ಲಕ್ಷಣ ಹಾಂ ಲಕ್ಷಣ ಹೇಳ್ತಾ ಇಲ್ಲ ಲಕ್ಷಣ ಮೂರು ವಿಧ ಹೇಳ್ತಾ ಇಲ್ಲ ಹಾಂ ದೋಷ ಈಗ ಅನ್ಯಥಾಭೂತಂತು ಅಲಕ್ಷಣಂ ಅಂದರು ಅಲಕ್ಷಣ ತಗೋಬೇಕು ಈಗ ಹಿಂದೆ ಪ್ರಾಪ್ತವಾದ್ದು ಅದದು ಯಾವುದು ಅಲಕ್ಷಣವೋ ಅದು ಮೂರು ವಿಧ ಲಕ್ಷಣವಲ್ಲವೋ ಅದು ಮೂರು ವಿಧ ಈಗ ಶಾಸ್ತ್ರಾದಿಮತ್ವ ಇದ್ದಂತೆ ಗೋವಿಗೆ ಪಶುತ್ವ ಇದೆ ಪಶುತ್ವ ಇದೆ ಶೃಂಗಿತ್ವ ಇದೆ ಆಮೇಲೆ ದ್ವಿಷಭವತ್ವ ಇದೆ ಅದು ಬರುತ್ತೆ ಶಾಸ್ತ್ರಾದಿಮತ್ವ ಇದ್ದಾಗೇನೆ ದ್ವಿಷಭವತ್ವ ಇಲ್ಲ ಅದು ಬರಲ್ಲ ದ್ವಿಷಭವತ್ವ ಎಷ್ಟೋ ಪ್ರಾಣಿಗಳಿಗಿದೆ ಎರಡು ಗೊರಸಿರೋದು ಪ್ರಾಣಿಗಳಿಲ್ವೋ ಬೇರೆ ಕುದುರೆ ಬಿಟ್ಟರೆ ಎಲ್ಲರೂ ಕೂಡ ಎರಡೇ ಸಾಮಾನ್ಯವಾಗಿ ಕೆಲವು ಮೂರು ಇರುತ್ತೆ ಕೆಲವು ಐದು ಇರುತ್ತೆ ಐದು ಯಾವುದು ಐದು ಶಪ ಇರಬೇಕು ಯಾವುದು ಹಾಂ ಕೋತಿಗಳ ಕೋತಿಗೆ ಬೆರಳೆ ಇರುತ್ತಲ್ಲ ಗೊರಸು ಗೊರಸಿದ್ದಾಗಿರಬೇಕು ಉಡ ಅಂತಿರುತ್ತೆ ನೋಡಿ ಉಡ ಅದಕ್ಕೆ ಐದಿರುತ್ತೆ ಅದಕ್ಕೆ ಹೆಸರೇ ಪಂಚನಖ ಅಂತ ಹೇಳಿದ್ರು ಪಂಚ ಪಂಚನಖಾಹ ಭಕ್ಷ್ಯಾಹ ರಾಮಾಯಣದಲ್ಲಿ ಬರುತ್ತೆ ಪಂಚನಖ ಅಂದರು ಗೊರಸು ಅಂದರು ಒಂದೇ ಐದಿರುತ್ತೆ ಅದಕ್ಕೆ ಐದು ಇದ್ಮೇಲೆ ಎರಡಿಲ್ದಿರುತ್ತಾ ಶತೆ ಪಂಚಾಶನ್ಯಾಯ ಅಂತ ನೂರು ರೂಪಾಯಿ ನಿಂತಿದೆ ಅಂದರೆ 50 ರೂಪಾಯಿ ಇಲ್ಲದೆ ಇರುತ್ತಾ ಐದು ಕೈ ಐದು ಗೊರಸಿದ್ಮೇಲೆ ಎರಡು ಇದ್ದೇ ಇದೆ ಮತ್ತು ಲಕ್ಷಣ ಆಗ್ಬೋದಲ್ಲ ಅಂತ ಪ್ರಶ್ನೆ ಬರುತ್ತೆ ಅಲ್ಲ ಅದಕ್ಕೋಸ್ಕರ ಅದು ಲಕ್ಷಣ ಹೇಳಬಾರ್ದು ಅದನ್ನು ಇನ್ನು ಹೇಳಬೇಕು ತತ್ ತ್ರಿವಿಧಂ ಅಂದರೆ ಯಾವುದು ತತ್ ಅಂದರೆ ಅಲಕ್ಷಣ ಎಂಬುದಕ್ಕಂಥದ್ದು ಮೂರು ವಿಧ ಅಸಂಭವಿ ಎಲ್ಲಕ್ಷೇ ಸರ್ವಥಾ ನವರ್ತತೆ ಅಸಂಭವಿ ಅಂದರೆ ಇರಲೇಬಾರ್ದು ಈಗ ನಾವು ಜಗಜ್ಜನ್ಮಾದಕರ್ತೃತ್ವ ಮನುಷ್ಯಸ್ಸ ಲಕ್ಷಣಂ ಅಂದರೆ ಯಾವ ಮನುಷ್ಯನಲ್ಲೂ ಬರಲ್ಲ ಇದು ನಾವು ಜಗಜ್ಜನ್ಮಾದಕರ್ತೃಗಳ ನಾವು ಅದು ಬರಲ್ಲ ಇನ್ನು ತ್ರಿಕಾಲೆ ಪಂಚಕಾಲೆ ಭೋಜನವತ್ವಂ ಅಂದರೆ ಓ ಇದು ನಡೆಯುತ್ತೆ ಬೇಕಾದ್ರೆ ತಿಂತಾನೇ ಇರ್ತಾರೆ ಈ ಲಕ್ಷಣ ಬರುತ್ತೆ ಬೇಕಾದ್ರೆ ಯಥಾ ಗೋಹ ಏಕಶಪವತ್ವಂ ಗೋವಿಗೆ ಯಾವ ಗೋವಿಗೂ ಕೂಡ ಎರಡೇ ಗೊರಸಿರದ ಹೊರತಾಗಿ ಒಂದಿಲ್ಲೇ ಇಲ್ಲ ಅದು ಕುದುರೆಗಿರೋರು ಹಾಗೆ ಯಾವ ಅಂದರೆ ಗೋತ್ವಾವಚ್ಛಿನ್ನ ಗೋವಿನಲ್ಲಿ ಏಕಶಪವತ್ವಂ ನಾಸ್ತಿ ಹೇಗೆ ಹೇಳಬೇಕು ಗೋತ್ವಾವಚ್ಛಿನ್ನ ಗವಿ ಏಕಶಪವತ್ವಂ ನಾಸ್ತಿ ಅತಃ ಏಕಶಪವತ್ವಂ ಲಕ್ಷಣಂ ನಭವತಿ ಅದು ಅಸಂಭವಿ ಲಕ್ಷಣ ಹಾಗೆ ನಮ್ಮಲ್ಲಿ ಇರತಕ್ಕಂಥ ಅಸಂಭವಿ ಲಕ್ಷಣ ಯಾವುದು ಪಶುವಾಗಿ ಇರ್ತಾರೆ ಪಶುವಾನ ಮೇಲು ಹಾಂ ಇರೋದು ಮುಖ್ಯ ಅಲ್ಲ ನಮಗೆ ಪಶುವಿನಂತೆ ವರ್ತನೆ ಮಾಡೋದೇ ಮುಖ್ಯ ಅಲ್ವಾ ಪಶುವಂತ ವರ್ತನೆ ಮಾಡ್ದೆ ಅಂದರೆ ಪಶುವಂತೆ ಕರೆಯೋದವನ್ನ ಪರಮಾತ್ಮನಲ್ಲಿ ಪಶುತ್ವ ಇದೆ ಯಾಕೆ ಹೇಳು ಮತ್ಸ್ಯ ಕೂರ್ಮ ವರಾಹ ಅಲ್ವಾ ಕುದುರೆ ಎಲ್ಲ ವಿಷ ಪಶುತ್ವ ಅವನಲ್ಲಿ ಇದೆ ಆದರೆ ಅವನಲ್ಲಿ ಪಶುತ್ವ ಅಂದರೆ ಪಾಲನಾತ್ ಶುಕರೂಪತ್ವಾತ್ ಪಶುರೂಪಿ ಜನಾರ್ದನ ಅಂತ ಮಧ್ವಾಚಾರ ಬೈತಾರೆ ನಮ್ಮನ್ನೆಲ್ಲ ಪಾಲನೆ ಮಾಡ್ತಾರೆ ಅವನು ಸುಖರೂಪಿ ಆದ್ದರಿಂದ ಪಶು ಅಂತ ಅವನು ಕರೀತಾರೆ ಅಂತ ಅಲ್ಲಿ ಅರ್ಥ ಬೇರೆ ಪ್ರವೃತ್ತಿ ನಿಮಿತ್ತ ಬೇರೆ ಅಂತಿರಲಿ ಅವ್ಯಾಪಕಂ ಎಲ್ಲಕ್ಷೈಕದೇಶೇ ವರ್ತಮಾನಮಪಿ ಲಕ್ಷದ ಏಕದೇಶದಲ್ಲಿ ಇದ್ದರೂ ಕೂಡ ತದ್ ಏಕದೇಶಾಂತರೇ ನವರ್ತತೆ ನೋಡಿ ಇಲ್ಲೊಂದು ಪದ ಬಂತು ಏಕದೇಶಾಂತರ ಅಂತ ಇದನ್ನು ಸರಿ ತಿಳ್ಕೋಬೇಕು ಇದು ಅವಿಭಾವ ಸಮಾಸ ಇದು ದೇಶಾಂತರ ಕಾಲಾಂತರ ಆಮೇಲೆ ದೇಶಾಂತರ ಕಾಲಾಂತರ ಇನ್ನೊಂದು ಯಾವುದು ಮಾಸಾಂತರ ಮಾಸಾಂತರ ಹೀಗೆ
ಇಲ್ಲಿ ಅಂತರ ಶಬ್ದಕ್ಕೆ ಅನ್ಯ ಅಂತ ಅರ್ಥ ಇದೆ. ಹೇಗೆ ಮಾಡಬೇಕು ಸಮಾಸ ನಾವು? ಅನ್ಯ ಮಾಸ ಮಾಸಾಂತರಂ, ಮಾಸ ಪುಲ್ಲಿಂಗ ಆದ್ದರಿಂದ ಅನ್ಯ ಹೇಳಬೇಕು. ದೇಶಾಂತರಂ ಹೇಳಬೇಕು, ಅನ್ಯ ದೇಶ ದೇಶಾಂತರಂ. ಅಂತರ ಶಬ್ದಕ್ಕೆ ಅನ್ಯ ಅಂತ ಹೇಳ್ತಾರೆ. ನಪುಂಸಲಿಂಗ ಬಂದ್ಬಿಡುತ್ತೆ, ಏಕವಚನ ಬಂದ್ಬಿಡುತ್ತೆ ಅವಿಭಾವದಲ್ಲಿ. ಹಾಗೆ ಅನ್ಯ ದೇಶ ದೇಶಾಂತರಂ, ಅನ್ಯ ಕಾಲ ಕಾಲಾಂತರಂ ಅಲ್ವಾ. ಹಾಗೆ ಇದೇನಿದು ಅಂತರ. ಹಾಗೆ ಹಾಂ, ತದೇ ಏಕದೇಶಾಂತರೇ, ಒಂದು ದೇಶದಲ್ಲಿ ಇದೆ ಇನ್ನೊಂದು ದೇಶದಲ್ಲಿ ಇಲ್ಲ, ಅದು ಅವ್ಯಾಪ್ತ ಲಕ್ಷಣ. ಈಗ ಏಕಶಫವತ್ವಂ ಅದು ಅಸಂಭವ ಲಕ್ಷಣ ಆಗೋಯಿತು. ಶಬಲತ್ವ ಅಂತ ಹೇಳ್ಬೋದ, ಶಬಲವಾಗಿ, ಶಬಲ ಅಂದರೆ ಬಿಳಿ ಬಣ್ಣ ಅಂತ ಅರ್ಥ. ಶಬಲವಾಗಿರ್ತಕ್ಕಂಥದ್ದು ಯಾವುದೋ ಅದು ಅಂತ ಹೇಳಿಬಿಟ್ರೆ, ಗೋವೆಲ್ಲ ಇದಲ್ಲ ಅದು ಬಿಳಿದು ಗೋವು ಇದೆ, ಕಪ್ಪು ಗೋವು ಇದೆ, ಕೆಂಪು ಗೋವು ಇದೆ, ಅದರಲ್ಲಿ ಯಾವುದರಲ್ಲೂ ಬರಲಿಲ್ಲ, ಬಿಳಿದಲ್ಲಿ ಮಾತ್ರ ಬಂತು ಅಷ್ಟೆ. ಹಾಗಾದ್ರೆ ಲಕ್ಷ ಏಕದೇಶದಲ್ಲಿ ಬಂತು, ಲಕ್ಷ ಏಕದೇಶ ಅಂತಲೇ ಬರಲಿಲ್ಲ, ಕರಿ ಗೋವು ಮತ್ತು ಕೆಂಪು ಗೋವನ ಬರಲಿಲ್ಲ, ಯಾವುದು ಶಬಲತ್ವ ಎಂಬತಕ್ಕಂಥದ್ದು ಅದು ಅವ್ಯಾಪ್ತ ಲಕ್ಷಣ ಆಯಿತು. ಈಗ ಮನುಷ್ಯ ಲಕ್ಷಣ ಹೇಳಿದಾಗ ಕೆಲವು ಮನುಷ್ಯರು ಬರಲಿಲ್ಲ ಅಂದರೆ ಅದು ಅವ್ಯಾಪ್ತ ಆಗ್ಬಿಡುತ್ತೆ. ಪರಮಾತ್ಮ ಒಂದು ಲಕ್ಷಣ ಹೇಳಿಬಿಟ್ಟು ಅಲ್ಲಿ ಬರಲಿಲ್ಲ ಅಂದರೆ ಆಗ ಇದಾಗ್ಬಿಡುತ್ತೆ. ಈಗ ಯಾವುದು ಗುಣಪೂರ್ಣತ್ವ ಪರಮಾತ್ಮ ಲಕ್ಷಣ ಅಂತ ಹೇಳಿಬಿಟ್ಟು ರಾಮನಲ್ಲಿ ಬರಲಿಲ್ಲ ಅಂದರೆ ಅವ್ಯಾಪ್ತಿ ಬಂದ್ಬಿಡುತ್ತೆ. ಯಾಕೆಂದರೆ ಸೀತಾದೇವಿ ದುಃಖ ನೋಡಿಸ್ಬಿಟ್ನಲ್ರಿ, ಸೀತಾ ಹೊರಟು ಎಷ್ಟು ದುಃಖ ಪಟ್ಟ ಅಲ್ವಾ, ದೋಷ ಬರುತ್ತೆ. ಅದಕ್ಕೇನು ಹೇಳಬೇಕಲ್ಲಿ, ಎಲ್ಲ ರೂಪಗಳು ಒಂದೇ, ಅದು ನಾಟಕ ಮಾಡಿದ್ದಷ್ಟೇ, ಎಲ್ಲ ಕಡೆ ಬಂದೇ ಬರುತ್ತೆ ಅಂತ ಹೇಳಬೇಕು ನಾವು ಅಲ್ವಾ. ಹಾಗೆ ಇಲ್ಲಿ ಕೂಡ ಅತಿವ್ಯಾಪಕ ಬಂದರೆ ಯಾವ ಲಕ್ಷ್ಯಾತ ಅನ್ಯತ್ರಾಪಿ ವರ್ತತೆ, ಲಕ್ಷ್ಯವನ್ನು ಬಿಟ್ಟು ಬೇರೆ ಕಡೆ ಕೂಡ ಇದೆ ಅದು. ಯಥಾ ವಿಷಾಣಿತ್ವಂ, ವಿಷಾಣಿತ್ವ ಅಂದರೂ ಒಂದೇ, ಶಿಂಗಿತ್ವ ಅಂದರೂ ಒಂದೇ. ವಿಷಾಣ ಅಂದರೆ ಕೊಂಬು, ಅದಕ್ಕೆ ಶಶ ವಿಷಾಣ ಅಂತ ಹೇಳೋದು. ವಿಷಾಣ ಅಂದರೆ ಕೊಂಬು. ಯಥಾ ವಿಷಾಣಿತ್ವಂ ಅಂದರೆ ಎಲ್ಲ ಗೋವಿನಲ್ಲೂ ವಿಷಾಣಿತ್ವ ಇದೆ, ಆದರೆ ಗೋವನ ಭಿನ್ನವಾಗಿರತಕ್ಕಂಥ ಮಹಿಷಾದಿಗಳಲ್ಲೂ ಅದಿದೆ. ಅದಕ್ಕೋಸ್ಕರ ಅದು ಲಕ್ಷಣ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಲಕ್ಷಣ ಪ್ರಯೋಜನ ಏನು ಹಾಗಾದರೆ, ಯಾಕೆ ಲಕ್ಷಣ ಹೇಳಬೇಕು ಅಂದರೆ, ಈ ವಸ್ತುವು ಈ ಶಬ್ದದಿಂದ ಕರೆಯಲ್ಪಡಬೇಕು ಅಂತ ವಾಗ್ವ್ಯವಹಾರ ಮಾಡೋದೇನಿದೆ ಅದೇ ಮುಖ್ಯವಾದ ಕಾರಣ. ಇದು ಒಂದಾದರೆ ವ್ಯಾವೃತ್ತಿ ಎಂಬತಕ್ಕಂಥದ್ದು ಇನ್ನೊಂದು ಪ್ರಯೋಜನ. ವ್ಯಾವೃತ್ತಿ ಅಂದರೆ ಏನು, ಇದು ಇದಲ್ಲ ಅಂತ ವ್ಯಾವೃತ್ತಿ ಭೇದ. ಈಗ ಅದಕ್ಕೂ ಎರಡು ಕೊಂಬಿದೆ, ಇದಕ್ಕೂ ನಾಲ್ಕು ಕಾಲಿದೆ, ಒಂದು ಬಾಲ ಇದ್ದಿದೆ, ಅದು ಬಾಯಿಂದ ತಿಂತಾ ಇದೆ, ಇದು ಬಾಯಿಂದ ತಿಂತಾ ಇದೆ ಅಂತ ಹೇಳಿಬಿಟ್ಟು ಗೋವು ಮತ್ತು ಮಹಿಷ ಒಂದೇ ಆಗುತ್ತಾ? ಹಾಗಾದರೆ ಎಮ್ಮೆ ನೋಡಿಬಿಟ್ಟು ಮಗು ಹೇಳುತ್ತೆ ಅಯ್ಯಂ ಗೌಹು ಅಂತ ಹೇಳುತ್ತೆ, ಹಾಗೇನು ಬರಬೇಕು, ಅದನ್ನು ತೆಗಿಬೇಕಾದ ಅದು ಗೋವಲ್ಲ. ಹಾಗರೆ ಅಯಂ ಗೋ ಶಬ್ದ ವಾಚ್ಯ ಅಂತ ನಾವು ವ್ಯವಹಾರ ಮಾಡಬೇಕಾಗಿದ್ದರೆ ಶಾಸ್ತ್ರಾದಿಮತ್ವ ಎಂಬತಕ್ಕಂಥದ್ದೇ ತಗೋಬೇಕು. ಯಾವುದು ಗಂಗೆ ದೊಗಲು ಇರತಕ್ಕಂಥದ್ದು ಅದು ಗೋವು ಅಂತ ಮಗು ಹೇಳಿಬಿಟ್ಟು ನಾವು, ಅದು ಇನ್ಸತಿ ಬಂದಾಗ ಏನು ಮಾಡುತ್ತೆ, ಅದು ನೋಡಿ ಒಂದೇ ಗೋವು ನೋಡಿರೋದು, ಅದು ಸನ್ನಿಹಿತವಾದ ಒಂದು ಗೋವು ನೋಡಿದ್ದು ಮನೇಲಿ ಇದ್ದಿದ್ದು. ಆದರೆ ಇನ್ನೆಲ್ಲೇ ಬೇಕಾದ್ರೆ ನೋಡಲಿ ಅವರು ಅಲ್ವಾ, ಮಥುರಾಗಿ ಹೋಗಲಿ ಬೇಕಾದ್ರೆ ಅಲ್ಲಿ ಗೋವುಗಳು ನೋಡಿಕೊಳ್ಳೆ ಅಯಂ ಗೌಹು ಅಂತ ಕರೆಯುತ್ತದು. ಅದು ಲಕ್ಷಣ ಪ್ರಯೋಜನ ಯಾವುದು, ಇದೇ ಮುಖ್ಯವಾದ ಲಕ್ಷಣ ಪ್ರಯೋಜನ. ಇನ್ನೊಂದು ವ್ಯಾವೃತ್ತಿ. ವ್ಯಾವೃತ್ತಿ ಅಂದರೆ ಏನು, ಈ ಗೋವು ಎಂಬತಕ್ಕಂಥದ್ದು ಸಜಾತೀಯವಾಗಿರತಕ್ಕಂಥ ಎತ್ತು, ಪಶುತ್ವೇನ ಸಜಾತೀಯವಾದಕ್ಕಂಥ ಎತ್ತುಗಳು ಎಮ್ಮೆಗಳು ಅದೆಲ್ಲ ಸಜಾತೀಯವಾದದ್ದು. ವಿಜಾತೀಯವಾದ ಘಟಪಟಾದಿಗಳು ಅದರಿಂದ ಭಿನ್ನವಾಗಿದೆ ಅಂತ ಜ್ಞಾನ ಬರೋದೇ ಲಕ್ಷಣ ಪ್ರಯೋಜನ. ಹರೇನ್ ಲಕ್ಷಣ ಪ್ರಯೋಜಕ ಲಕ್ಷಣ ಏನು, ಅದೇ ವ್ಯಾವೃತ್ತಿ ಅಂದರೆ ವ್ಯಾವೃತ್ತಿ. ಇನ್ನೊಂದು ವ್ಯವಹಾರ, ಅಭಿಲಪನ ರೂಪ ವ್ಯವಹಾರ ಅಲ್ವಾ. ಗೋದಿಗ ಮಕ್ಕಳಿಗೆಲ್ಲ ನಾಯಿ ಅಂತ ಗೊತ್ತಿರಲ್ಲ, ಮೊದಲು ನೀವು ನಾಯಿ ಬಂತು ನೋಡು ಅಂತ ಎರಡು ಸತಿ ಹೇಳಿದ್ವಿ ಅಂದರೆ ಇನ್ನು ಬೇರೆ ಎಲ್ಲ ಹೋಗಿದ್ದಾಗ ಅದು ನಾಯಿ ಅಂತ ಹೇಳ್ಬಿಡುತ್ತೆ, ನಾಯಿ ಬಂತು ಅಂತ ಹೇಳ. ಇದ್ದೇ ಇದಲ್ಲ, ಅದೇ ಪ್ರಾಮಾಣ್ಯಕ್ಕೆ ಅದು ಹ್ಞೂ, ಅದೇ ವಸ್ತು ಹೇಗಿದೆ ಹಾಗೆ ತಿಳ್ಕೊಳ್ತಕ್ಕಂಥದ್ದೇ ಅದು ಅಷ್ಟೇ. ಅಲ್ಲ ನಾವು ಕೇಳ್ತಾ ಇರೋದು ಏನು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಲಕ್ಷಣವನ್ನು ಹೇಳಿದ್ರಿಂದ ಏನು ಪ್ರಯೋಜನ, ಯಾಕೆ ಹೇಳಬೇಕು ಲಕ್ಷಣ ಅಂತ ಅದು ವಿಚಾರ ಮಾಡ್ತಾ ಇದ್ವಿ ನಾವು. ಲಕ್ಷಣವನ್ನು ಹೇಳಿಲ್ಲ ಅಂದರೆ ಅಲ್ವಾ ಹಾಗೇನಾಗುತ್ತೆ, ಈ ಪ್ರಾಣಿ ಮತ್ತು ಈ ಪ್ರಾಣಿ ಎರಡು ಕೂಡ ಒಂದೇ ಅಂತ ಅರ್ಥ ಬರುತ್ತೆ.
ಆಗ ನಾವು ಆ ರೀತಿ ವ್ಯವಹಾರ ಮಾಡಬೇಕಾಗತ್ತೆ. ಹಾಗೆ ಮಾಡ್ತಾ ಇಲ್ಲ ನೀವು, ಅದಕ್ಕೇನು ಮಾಡಬೇಕು ನಾವು ಅಂದರೆ ಇದು ಬೇರೆ ಇದು ಬೇರೆ ಅಂತ ಜ್ಞಾನ ಬರಬೇಕು, ಲಕ್ಷಣ ಹೇಳಿಬಿಡಬೇಕು. ಈಗ ಶಾಸ್ತ್ರಾದಿಮತ್ವಾತ್ ಇಯಂ ಅಥವಾ ಅಯಂ ಗೋ ಶಬ್ದ ವಾಚ್ಯ ಲಕ್ಷಣ ಇದ್ದಿದ್ದರಿಂದ ಶಾಸ್ತ್ರಾದಿಮತ್ವಾಭಾವಾತ್ ಮಹಿಷಃ ಗೌಹುನ. ಗೌಹುನ ಅಂದರೆ ಏನು? ವ್ಯಾವೃತ್ತಿ ಬಂತು ಜ್ಞಾನ. ವ್ಯಾವೃತ್ತಿ ಅಂದರೆ ಭೇದ, ಭೇದ ಜ್ಞಾನ ಬರೋದು. ಇದು ಇದಲ್ಲ ಅಂತ ಜ್ಞಾನ ಬರಬೇಕಾದ್ರೆ ನಮಗೆ ಲಕ್ಷಣ ಗೊತ್ತಿರಬೇಕು, ಇಲ್ಲ ಗೊತ್ತಾಗಲ್ಲ. ಅದು ಹೇಳ್ತಾ ಇದ್ದಾರೆ ಅವರು, ಸಜಾತೀಯ ವಿಜಾತೀಯ ವ್ಯಾವೃತ್ತತೆಯ ಲಕ್ಷ್ಯ ಅವಧಾರಣಂ ಲಕ್ಷಣ ಜ್ಞಾನಸ ಪ್ರಯೋಜನಂ ಅಂತ ಕರೆ ಹೇಳಿದ್ದಾನೆ ಅವರು. ಸಜಾತೀಯವಾದದ್ದು ಯಾವುದು? ಈಗ ಮನುಷ್ಯತ್ವ ಸಜಾತಿ, ನೀವೆಲ್ಲ ನಾವೆಲ್ಲರೂ ಮನುಷ್ಯ ಸಜಾತೀಯರೇ ಅಲ್ವಾ? ಹಾಗರೆ ಸಜಾತೀಯವಾಗಿರ್ತಕ್ಕಂಥ ವಿಜಾತೀಯವಾಗಿರ್ತಕ್ಕಂಥದ್ದು ಯಾವುದು? ಘಟಪಟಾದಲ್ಲಿ ವಿಜಾತೀಯ, ನಮ್ಮ ಜಾತಿನ ಅದು ಅಲ್ಲ, ಅದಕ್ಕಿಂತ ಭಿನ್ನ ಇರೋದು. ಅಯಂ ದೇವದತ್ತ ಅಂತ ನಾನು ಹೇಳ್ತೀನಿ ನಾನು. ಅಂದರೆ ದೇವದತ್ತತ್ವ ಎಂಬುದು ದೇವದತ್ತನ ಲಕ್ಷಣ ಅಂತ ಹೇಳ್ತಾ ಇದ್ದೀನಿ. ಈ ದೇವದತ್ತ ಇದ್ದಲ್ಲ, ಅವನು ಸಜಾತೀಯರಾದ ಬೇರೆ ಯಜ್ಜಿದತ್ತ, ಚೈತ್ರ, ಮೈತ್ರ ಇದ್ದಾರಲ್ಲ, ಅವರಿಗಿಂತ ಭಿನ್ನನಾಗಿದ್ದು ಘಟಪಟಾದಿಗಳಿಗಿಂತ ಭಿನ್ನನಾಗಿದ್ದಾನೆ. ಹಾಗೆ ವ್ಯಾವೃತ್ತಿ ಜ್ಞಾನ ಬಂತು. ಹಾಗೆ ಲಕ್ಷಣ ಯಾಕೆ ಹೇಳಬೇಕು? ದೇವದತ್ತತ್ವ ಲಕ್ಷಣ ಯಾಕೆ ಹೇಳಿದ್ದಾನೋ? ಸಜಾತೀಯ ವಿಜಾತೀಯವಾದ ಜ್ಞಾನ ಬರಲಿಕ್ಕೋಸ್ಕರವಾಗಿ, ಸಜಾತೀಯ ವಿಜಾತೀಯ ವ್ಯಾವೃತ್ತತೆಯ ಲಕ್ಷ್ಯ ಅವಧಾರಣ ಆಗಬೇಕು ಅದಕ್ಕೋಸ್ಕರವಾಗಿ. ಅದಕ್ಕೆ ಒಂದು ದೃಷ್ಟಾಂತ ಟೀಕಾರಾಯ ಕೊಡ್ತಾರೆ. ಅದಕ್ಕೆ ಇದು ಬಾಲಾನಂ ಬೋಧಸಿದ್ಧಿ ಅಂದರೆ ಅದೇನೆ ನೋಡಲ್ಲಿ. ಅಸ್ಮಿನ್ ಗ್ರಾಮೇ ದೇವದತ್ತ ಗೃಹಂ ಇದೆ ವಾರ್ತಾಂ ಶ್ರುತವತಃ. ಅಸ್ಮಿನ್ ಗ್ರಾಮೇ ದೇವದತ್ತ ಗೃಹಂ, ಈ ಗ್ರಾಮದಲ್ಲಿ ದೇವದತ್ತನ ಮನೆ ಇದೆ ಅಂತ ಯಾರು ಹೇಳಿಬಿಟ್ರೆ ಅಷ್ಟೇ ಗೊತ್ತಾಗುತ್ತೆ ನಿಮಗೆ. ಪದ್ಮನಾಭಪುರದಲ್ಲಿ ಆಚಾರ ಮನೆ ಇದೆ ಅಂತ ಎಲ್ಲಿ ಹುಡ್ಕೊಂಡ್ಬರ್ತೀವಿ ಹೇಳೋ? ಆಗಲ್ಲ ಅದು, ಅದು ಗ್ರಾಮದಲ್ಲಿ ಹೇಳ್ತಾ ಇರೋದು. ಅಸ್ಮಿನ್ ಗ್ರಾಮೇ ದೇವದತ್ತ ಗೃಹಂ ಅಷ್ಟೇ ಹೇಳಿದ್ದ ಅವನು. ನೋಡಪ್ಪ, ಈ ಗ್ರಾಮದಲ್ಲಿ ದೇವದತ್ತ ಗೃಹ ಇದೆ. ಅವನೇ ಮಾಡ್ದ ಸಂದೇಹ. ಈಗೇನು ಸಂದೇಹ ಬಂತು ಈಗ ಅಲ್ಲಿ? ಈ ಗ್ರಾಮದಲ್ಲಿ ಇಷ್ಟು ಮನೆಗಳಿದೆ, ಯಾವುದಪ್ಪ ದೇವದತ್ತನ ಮನೆ ಅಂತ ಪ್ರಶ್ನೆ ಬಂತು ಈಗ ಅವನಿಗೆ. ಅಂದರೆ ಇದೆಲ್ಲ ಸಜಾತೀಯ ಮನೆಗಳು, ದೇವದತ್ತನ ಮನೆ ಬಿಟ್ಬಿಟ್ರೆ ಬೇರೆ ಎಲ್ಲೂ ಕೂಡ ಸಜಾತೀಯ, ದೇವದತ್ತನ ಮನೆಗೆ ಸಜಾತೀಯವಾದದ್ದು ಅನ್ಯ ಗ್ರಹಗಳು. ಆದರೆ ಆಮೇಲೆ ಘಟಪಟಾದಿಗಳಿದೆ, ಹಾಂ, ಇದೆರಡೂ ವಿಜಯ ಇದು ಮಾಡಬೇಕು, ವಿಜಾತೀಯ ಇದೆ. ಅದಕ್ಕೇನು ಮಾಡಬೇಕು ಅವನು? ಒಂದು ಇನ್ನೊಂದು ವಿಶೇಷಣೆ ಕೊಡಬೇಕು. ಪತಾಕಾವದ್ ದೇವದತ್ತ ಗೃಹ ಅಂತ ಹೇಳಬೇಕು. ಯಾರ ಮನೆ ಮೇಲೆ ಒಂದು ಧ್ವಜ ಹಾರ್ತಾ ಇದೆ ಅದು ದೇವದತ್ತನ ಮನೆ ಅಂತ ಹೇಳಬೇಕು. ಈಗ ವ್ಯಾವೃತ್ತ ಆಗಬೇಕು. ಯಾವುದು? ಘಟಪಟಾದಿಗಳಲ್ಲಿ ಬರಲ್ಲ, ಬೇರೆ ಅನ್ಯ ಮನೆಗಳಲ್ಲಿ ಬರಲ್ಲ, ದೇವದತ್ತನ ಮನೆ ಮಾತ್ರ ಬರುತ್ತೆ. ಅದನ್ನು ಹೇಳ್ತಾ ಇದ್ದ ನೋಡು. ಅಸ್ಮಿನ್ ಗ್ರಾಮೇ ದೇವದತ್ತ ಮಹಿತಿ ವಾರ್ತಾಂ ಶುತವತಃ ಹಿ ತದ್ ಗ್ರಾಮಸ್ಥೇಶು ಸರ್ವೇಶ್ವಪಿ. ಆ ಗ್ರಾಮದ ಕದ ಎಲ್ಲ ಮನೆಗಳಲ್ಲಿಯೂ ಕೂಡ ದೇವದತ್ತ ಬುದ್ಧಿ ಪ್ರಸಕ್ತ, ಅವನ ಇದೆಲ್ಲೂ ಕೂಡ ದೇವದತ್ತನ ಮನೆ, ಇದೆಲ್ಲ ದೇವದತ್ತನ ಮನೆ ಅಂತ ಬಂತು ನಮಗೆ. ತಥೋ ಯತ್ರ ಪತಾಕ ತದ್ ದೇವದತ್ತ ಗೃಹಂ ಅಂತ ಲಕ್ಷಣ ಜ್ಞಾನ ಕೊಟ್ಟರು. ಈಗ ಕೊಟ್ಟುಕೊಳ್ಳಿ, ಇದಮೇವ ನಾಣ್ಯತಿ ಇತಿ ಅವಧಾರಣ ಜ್ಞಾಯಿತೆ. ಓ, ಇದೇ ಆ ಪತಾಕ ಇರೋದು ಮನೆ ಇದೇನೆ. ನಾವು ಹೇಳ್ತಾ ಅಲ್ಲ, ಒಂದು ಕಾರ್ ನಿಂತಿರ್ದು ಹೋಗ್ರಿ, ಯಾವಾಗ ಹೋಗ್ರಿ ಅಂತ ಹೇಳ್ಬಿಡ್ತೀವಿ. ಯಾವುದಪ್ಪ ದೇವದತ್ತನ ಮನೆ ಅಂತ ಕೇಳಿದ್ರೆ, ಆ ಕಾರ್ ಯಾವ್ದು ನಿಂತಿರುತ್ತೋ ಅದೇ ನೋಡಿ ಅಂತ. ಅದು ಕಷ್ಟನೇ ಅಲ್ವಾ? ಕಾಗೆ ಇದ್ದರೆ ಆ ಕಾಗೆ ಕೂತಿರುತ್ತೆ ನೋಡಿ ಆ ಮನೆ ಅಂತ ಹೇಳಿಬಿಟ್ರೆ ಅದು ಇರೋ ತನಕ ಪರವಾಗಿಲ್ಲ, ಹೊಟ್ಟೋದ್ರೆ ಹಾರು ಹೊಟ್ಟೋದ್ರೆ. ಇಂಥ ಲಕ್ಷಣ ಹೇಳಬಾರ್ದು. ಪತಾಕ ಅಷ್ಟು ಬೇಗ ಹಾರಲ್ಲ, ಅದಕ್ಕೆ ಅದನ್ನೇ ಕೊಟ್ಟಿದ್ದೆ ಅಷ್ಟೇ ಅಲ್ವಾ? ಕಾಕವದ್ ದೇವದತ್ತ ಗ್ರಹ ಅಂದ್ರೆ ಅರ್ಥ ಏನು? ಏನು ರೀ ಕಾಕವದ್ ದೇವದತ್ತ ಗ್ರಹ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಕಾಗೆನೇ ಇಲ್ವಲ್ಲ ರೀ ಅಂದರೆ ಉಪಲಕ್ಷಿತ ಅಂತ ಹೇಳಬೇಕಾಗ. ಹಿಂದಿತ್ತೋ ಇಲ್ವೋ, ಬೆಳಿಗ್ಗೆ ಕೂತಿತ್ತು, ಈಗಿಲ್ಲ ಅಷ್ಟೇ, ಅದಕ್ಕೆ ಉಪಲಕ್ಷಿತ ನೋಡಿ. ಉಪಲಕ್ಷಿತ ಬೇರೆ, ವಿಶಿಷ್ಟ ಬೇರೆ ಅಲ್ವಾ? ಆದ್ದರಿಂದ ಜಾಯಿತೆ ಆಯ್ತಲ್ಲ. ಶಬ್ದ ವ್ಯವಹಾರವ ಲಕ್ಷಣ ಜ್ಞಾನಸ ಪ್ರಯೋಜನ. ಶಬ್ದ ವ್ಯವಹಾರ ಅಂದರೆ ಅಯಂ ಗೋ ಶಬ್ದ ವಾಚ್ಯ ಶಾಸ್ತ್ರಾಧಿಮತ್ವ ಅಂತ ಅನುಮಾನದ ಮೂಲಕವಾಗಿ ನಾವು ಶಬ್ದ ವ್ಯವಹಾರ ಮಾಡ್ತೀವಿ. ಇದನ್ನು ಗೋವೊಂದು ಕರಿಬೇಕು ಅಂತ. ಆಮೇಲೆ ಶಾಸ್ತ್ರಾದಿಮಾನ್ ಗೌಹು ಇತಿ ಲಕ್ಷಣೇ ಸತಿ, ಅದೇ ಹೇಳಿ ಬಿಡಿಸ್ತಾ ಇದ್ದಾರೆ. ಶಾಸ್ತ್ರಾದಿಮಾನ್ ಗೌಹು, ಶಾಸ್ತ್ರಾದಿಗಳು ಉಳ್ಳಿ ನೋಡಿ, ಇಲ್ಲಿ ಮಾನ್ ಅಂತ ಬರುತ್ತೆ, ಮತಿ ಅಂತ ಬರುತ್ತೆ, ಮತು ಅಂತ ಬರುತ್ತೆ. ಈ ಸಂಸ್ಕೃತ ಕಲ್ತ್ಕೋಬೇಕಾದ್ರೆ ನಾವು ಈಗ ಜ್ಞಾನವಾನ್ ಒಳ್ಳೆಯವನು, ಆ ವಾನ್ ಎಂಬತಕ್ಕಂಥದ್ದು ಯಾವುದು ಪ್ರತ್ಯಯ ಅಂದರೆ ಕ್ತವತು ಪ್ರತ್ಯಯ. ಕ್ತ ಕ್ತವತು ಪ್ರತ್ಯಯ, ಅದು ತವತ್ ಅಂತ ಉಳಿಯುತ್ತೆ. ತವತ್ ಧಾತುವಿಗೆ ಅದು ಸೇರಿಸೋದು, ಗಮ ಧಾತುವಿಗೆ ತವತು ಸೇರಿಸ್ಬಿಟ್ರೆ ಗತವತ್ ಗತವಾನ್. ಹಾಗೆ ವಾಕ್ಯ ಮಾಡಬೇಕೀಗ, ರಾಮ
ವನಂ ಗತವಾನ್ ಹೊಟೋದ ಅಂತ ಅರ್ಥಗಳು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸದೀದಮೇವ ಇದು ಶಬ್ದ ಲಕ್ಷಣ ಪ್ರಯೋಜನ ಸಾಸ್ನಾದಿಮಾನ್ ಅಂತ ಅಂದರೆ ಸಾಸ್ನಾದಿ ಉಳ್ಳದ್ದು ಉಳ್ಳದ್ದು ಎಂಬ ಅರ್ಥದಲ್ಲಿ ಮಾನ್ ಬರುತ್ತೆ. ಕೆಲವು ಕಡೆ ಮಾನ್ ಬರುತ್ತೆ, ಕೆಲವು ಕಡೆ ವಾನ್ ಬರುತ್ತೆ. ಧನವಾನ್ ಅಲ್ಲಿ ವಾನೇ ಬರುತ್ತೆ, ಕೆಲವು ಕಡೆ ಮಾನ್ ಬರುತ್ತೆ. ಸಾಸ್ನಾದಿಮಾನ್ಗೆ ಲಕ್ಷಣ ಜ್ಞಾನ ಸತಿ ಲಕ್ಷಣ ಜ್ಞಾನ ಗೊತ್ತಾದ ಕೂಡಲೇ ಅವರಿಗೆ ಎಂ ಎಂ ಸಾಸ್ನಾದಿಮಂತಂ ಪಿಂಡಂ ಪಶ್ಯತಿ ಯಾವುದ್ಯಾವುದು ಗಂಗೆ ದುಡಿದಕ್ಕಂಥ ಪ್ರಾಣಿಯನ್ನು ನೋಡ್ತಾನೋ ತಂ ತಮ್ ಗೋಶಬ್ದ ವಾಚ್ಯಂ ಪ್ರತ್ಯೇತಿ. ಇದು ಎರಡನೇದು ಇದು ಒಂದು ವ್ಯಾವೃತ್ತಿ ಜ್ಞಾನ, ಸಜಾತೀಯ ವಿಜಾತೀಯ ವ್ಯಾವೃತ್ತತೆಯ ಜ್ಞಾನ ಬರೋದು. ಇನ್ನೊಂದು ಇನ್ನೊಂದು ಯಾವುದು ಅಯಂ ಗೋಶಬ್ದ ವ್ಯವಹಾರ ಮಾಡೋದು. ಯಾವುದು ಅನ್ಯತೋ ವ್ಯಾವರ್ತನೀಯಂ ಯಾವತಿ ಚ ಏಕ ಶಬ್ದ ವ್ಯುತ್ಪಾದನೀಯ ತದುಚ್ಚಿದೆ ಲಕ್ಷ್ಯಮಿತಿ. ಮತ್ತು ಲಕ್ಷ್ಯ ಅಂದರೆ ಹೇಳಿಲ್ಲ ನೀವು, ಲಕ್ಷಣ ಹೇಳಿಬಿಟ್ರಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಯಾವತ್ ಅನ್ಯತಃ ವ್ಯಾವರ್ತನೀಯಂ ಯಾವುದನ್ನು ಇನ್ನೊಂದರಿಂದ ವ್ಯಾವೃತ್ತಿಗೊಳಿಸಬೇಕು, ಯಾವತ್ತ ಏಕ ಶಬ್ದ ಪ್ರಯುಜ್ಯತೆ ಉತ್ಪಾದನೀಯ ಅದು ಲಕ್ಷ ಅಂತ. ಈಗ ಗೋವಿದೆ ಅದು ಲಕ್ಷ್ಯ, ಯಾಕೆ ಅಂದರೆ ಯಾವದ ಅನ್ಯತಃ ವ್ಯಾವರ್ತನೀಯಂ ಗೋವಿಂದ ಬೇರೆ ಮಹಿಷಾದಲ್ಲಿ ವ್ಯಾವೃತ್ತಿಗೊಳಿಸಬೇಕು. ಇನ್ನು ಗೋವಿನಲ್ಲಿ ಆ ಲಕ್ಷಣ ಶಬ್ದ ಉತ್ಪಾದನೆ ಮಾಡಬೇಕು ಶಾಸ್ತ್ರಾದಿಮತ್ವ ಎಂಬುದು, ಇದು ಲಕ್ಷ್ಯ. ಹಾಗಾದರೆ ಆ ತಾರ್ಕಿಕರು ಹೇಳ್ತಾರೆ ಯಸ್ಯ ಲಕ್ಷಣ ಮುಚ್ಚತೆ ತಲ್ಲಕ್ಷ್ಯಂ ಅಷ್ಟೇ ಆಗ್ಬಿಡ್ತಾ. ಯಾವುದಕ್ಕೆ ಲಕ್ಷಣ ಹೇಳ್ತೀವೋ ಅದು ಲಕ್ಷ್ಯ. ಪರಮಾತ್ಮ ಲಕ್ಷಣ ಹೇಳಿಕ್ಕೆ ಹೋದ್ರೆ ನಾವು ಪರಮಾತ್ಮ ಒಂದು ಲಕ್ಷ್ಯ ಆಯಿತು ಲಕ್ಷಣ ಆಯಿತು ಇಷ್ಟು ಹೇಳಿದ್ದ. ನಾಳೆ